ಪ್ರಿಯ ವಿದ್ಯಾರ್ಥಿಗಳೇ, ಇಂದು ದ್ವಿತೀಯ ಪಿಯುಸಿಯ ಅಧ್ಯಾಯವನ್ನಾದಂತಹ ಪಿಟಿಕೆಯಲ್ಲಿ ನಾವು ಭಾರತದ ಇತಿಹಾಸದ ಮೂಲಾಧಾರಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಭಾರತದ ಇತಿಹಾಸದ ಮೂಲಾಧಾರಗಳಲ್ಲಿ ನಾವು ಈಗಾಗಲೇ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂತೇಳಿ ನಾವು ಕರಿತೀವಿ. ಅಂದರೆ ಈ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ, ಉತ್ಖನನಗಳ ಮೂಲಕವಾಗಿ ಲಭ್ಯವಾದಂತಹ ಮಾನವ ನಿರ್ಮಿತ ವಸ್ತುಗಳನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ, ಆ ಒಂದು ಮಾಹಿತಿಯನ್ನು ಕಲೆ ಹಾಕುವುದರ ಮೂಲಕವಾಗಿ ಭಾರತದ ಇತಿಹಾಸವನ್ನು ತಿಳಿಯಲು ಬಹುಮುಖ್ಯವಾಗಿ ಕಾರಣವಾಗಿದೆ ಎಂಬುದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗೆ ಉತ್ಖನನಗಳು ಒಂದ್ ಕಡೆ ಬರುತ್ತೆ, ಉತ್ಖನನದ ಜೊತೆಯಲ್ಲಿ ಸ್ಮಾರಕಗಳು ಬರ್ತವೆ. ಅಂದ್ರೆ ಮಾನವ ನಿರ್ಮಿಸಲ್ಪಟ್ಟಂತಹ ಸ್ಮಾರಕಗಳು ಇಲ್ಲಿ ಬಹುಮುಖ್ಯವಾಗಿ ನಮಗೆ ಭಾರತದ ಚರಿತ್ರೆಯನ್ನು ತಿಳಿಯಲು ಕಾರಣವಾಗಿದ್ದಾವೆ ಅಂತೇಳಿ ನಮಗೆ ತಳೆಯುತ್ತೆ. ಹಾಗೆ ನಾಣ್ಯಗಳು ಅಂದ್ರೆ ಅಂದಿನ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಅಥವಾ ಟಂಕಿಸಲ್ಪಟ್ಟಂತಹ ಚಲಾವಣೆಯಲ್ಲಿದ್ದಂತಹ ನಾಣ್ಯಗಳು ಸಹ ಭಾರತದ ಇತಿಹಾಸದ ರಚನೆಯಲ್ಲಿ ಬಹುಮುಖ್ಯವಾದಂತಹ ಕಾರಣಗಳಾಗಿದ್ದಾವೆ. ಹಾಗೆ ವರ್ಣಚಿತ್ರಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ವರ್ಣಚಿತ್ರಗಳು ಕೂಡ ಇಲ್ಲಿ ಬಹುಮುಖ್ಯವಾಗಿ ಯಾವ ರೀತಿಯಾದಂತಹ ಮಾಹಿತಿಯನ್ನು ಇರ್ತಾವಪ್ಪ ಅಂದ್ರೆ ಪ್ರಾಚೀನ ಕಾಲದ ಕೆಲವೊಂದು ಅಂಶಗಳ ಬಗ್ಗೆ ನಮಗೆ ಕಣ್ಣು ಕಟ್ಟುವಂತೆ ಮಾಹಿತಿಯನ್ನು ನೀಡಿಕೊಂಡು ಬಂದಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಅದರಿಂದಲೂ ಸಹ ನಾವು ಭಾರತದ ಇತಿಹಾಸವನ್ನು ತಿಳಿಯಲು ಸಹಕಾರಿಯಾಗುತ್ತೆ ಅಂತೇಳಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗೆ ಬಹುಮುಖ್ಯವಾಗಿ ನಾವು ಗಮನಿಸುವಂತದ್ದು ಶಾಸನಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಭಾರತದಲ್ಲಿ ಈವರೆಗೂ 75,000 ಶಾಸನಗಳು ಲಭ್ಯವಾಗಿದ್ದಾವೆ. ಈ ಎಲ್ಲಾ ಶಾಸನಗಳನ್ನು ನಾವು ಅಧ್ಯಯನ ಮಾಡಿದಾಗ ಪ್ರಾಚೀನ ಕಾಲದ ಭಾರತದ ಇತಿಹಾಸದ ರಚನೆಯಲ್ಲಿ ಇವು ಬಹುಮುಖ್ಯವಾದಂತಹ ಸಾಕ್ಷಿಯನ್ನು ನೀಡುವುದರ ಮೂಲಕವಾಗಿ, ದಾಖಲೆಗಳಾಗುವುದರ ಮೂಲಕವಾಗಿ, ಘಟನೆಗಳಿಗೆ ಪೂರಕವಾದಂತಹ ಸಂಬಂಧವನ್ನು ಒಳಗೊಳ್ಳುವುದರ ಮೂಲಕವಾಗಿ ನಂಬಲು ಅರ್ಹವಾದಂತಹ ಅಥವಾ ಸತ್ಯ ಸಂಗತಿಯನ್ನು ತಿಳಿಯಲು ಸಹಾಯಕವಾಗುವಂತಹ ಅನೇಕ ಶಾಸನಗಳು ನಮಗೆ ಇಲ್ಲಿ ಪತ್ತೆಯಾಗಿವೆ ಅಂತೇಳಿ ಕರಿತೀವಿ. ಹಾಗೆ ಇಲ್ಲಿ ಪ್ರಮುಖವಾಗಿ ಈ ಶಾಸನಗಳನ್ನು ಅನೇಕ ರೀತಿಯಲ್ಲಿ ನಮಗೆ ಲಭ್ಯವಾಗಿದ್ದಾವೆ ಅಂತೇಳಿ ನಮಗೆ ತಳೆಯುತ್ತೆ. ಅಂದ್ರೆ ಬಂಡೆಗಳ ಮೇಲೆ ಬರೆದಂತಹ ಶಾಸನಗಳು ಅಂತೇಳಿ ಕರಿತೀವಿ, ಶಿಲಾ ಶಾಸನಗಳು ಅಂತೇಳಿ ನಾವು ಕರಿತೀವಿ, ಮಣ್ಣಿನ ಮುದ್ರಿಕೆಗಳ ಮೇಲೆ ಮಾಡಲ್ಪಟ್ಟಂತಹ ಶಾಸನಗಳು ಇಲ್ಲಿ ಲಭ್ಯವಾಗಿದ್ದಾವೆ, ತಾಮ್ರ ಪಟಗಳು ಅಂತೇಳಿ ಕರಿತೀವಿ, ಕಬ್ಬಿಣ ಕಂಬದ ಮೇಲೆ ರಚಿಸಲ್ಪಟ್ಟಂತಹ ಶಾಸನಗಳು ಅಂತೇಳಿ ಕರಿತೀವಿ. ಹೀಗೆ ಅಸಂಖ್ಯಾತ ಶಾಸನಗಳು ನಮಗೆ ಲಭ್ಯವಾಗುವುದರ ಮೂಲಕವಾಗಿ ಈ ಒಂದು ಭಾರತದ ಇತಿಹಾಸವನ್ನು ತಿಳಿಯಲು ನಮಗೆ ಬಹುಮುಖ್ಯವಾದಂತಹ ಮಾಹಿತಿಯನ್ನು ಇವು ನೀಡಿಕೊಂಡು ಬಂದಿವೆ ಅಂತೇಳಿ ನಮಗೆ ತಳೆಯುತ್ತೆ. ಇಲ್ಲಿವರೆಗೂ ನಾವು ಕಳೆದ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಅಧ್ಯಯನ ಮಾಡ್ಕೊಂಡು ಬಂದಿದ್ವಿ. ಹಾಗಾದ್ರೆ ಇವತ್ತು ಬಹುಮುಖ್ಯವಾಗಿ ಇಂದಿನ ತರಗತಿಯಲ್ಲಿ ನಾವು ನೋಡೋದಾದ್ರೆ ಆ ಒಂದು ಭಾರತದ ಇತಿಹಾಸದ ಮೂಲಾಧಾರಗಳಲ್ಲಿ ಮತ್ತೊಂದು ವಿಭಾಗವಾದಂತಹ ಮತ್ತೊಂದು ಗುಂಪಾದಂತಹ ಸಾಹಿತ್ಯಾಧಾರಗಳು ಅಂತೇಳಿ ಕರೀತೀವಿ. ಅಂದ್ರೆ ಸಾಹಿತ್ಯದ ಮೂಲಕವಾಗಿ ಭಾರತದ ಚರಿತ್ರೆಯನ್ನು ತಿಳಿಯಲು ನಮಗೆ ಸಹಕಾರಿಯಾಗಿದೆ ಅಂತೇಳಿ ನಮಗೆ ತಳೆಯಿದೆ. ಹಾಗಾದ್ರೆ ಸಾಹಿತ್ಯ ಮೂಲಾಧಾರಗಳು ಅಂದ್ರೆ ಏನು? ಇಲ್ಲಿ ಬಹುಮುಖ್ಯವಾಗಿ ನಾವು ತಿಳ್ಕೋಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಸಾಹಿತ್ಯ ಮೂಲಾಧಾರಗಳು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಬರೆದಿರುವಂತಹ ಒಂದು ಸಾಹಿತ್ಯ ಅಥವಾ ಕೃತಿಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಬರೆದಿಟ್ಟಂತಹ ಒಂದು ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡುವುದರ ಮೂಲಕವಾಗಿ ಪ್ರಾಚೀನ ಕಾಲದ ಇತಿಹಾಸವನ್ನು ತಿಳಿಯಲು ಸಹಕಾರಿಯಾಗಿ ಕೊಂಡು ಬರುವಂತಹ ಸಾಹಿತ್ಯಾಧಾರಗಳು ಅಂತೇಳಿ ನಾವು ಕರಿತಾ ಬರ್ತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಮರದ ತೊಗಟೆಗಳು ಇರ್ಬೋದು, ಹಾಗೆ ಇಲ್ಲಿ ತಾಳೆ ಗರಿಗಳು ಅಂತೇಳಿ ಕರಿತೀವಿ, ಮತ್ತು ಕಾಲಾನಂತರದಲ್ಲಿ ಬದಲಾದಂತಹ ಸನ್ನಿವೇಶಕ್ಕನುಸಾರವಾಗಿ ಬದಲಾದಂತಹ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಮೂಲಕವಾಗಿ ಕಾಗದದ ಮೇಲೆ ಬರೆದ ಹಳೆಯ ಕಾಲದ ಗ್ರಂಥಗಳು ಅಥವಾ ದಾಖಲೆಗಳನ್ನೇ ನಾವೇನಂತ ಕರಿತೀವಿ ಇಲ್ಲಿ ಪ್ರಮುಖವಾಗಿ ಸಾಹಿತ್ಯಾಧಾರಗಳು ಅಂತೇಳಿ ನಾವಿಲ್ಲಿ ತಿಳಿಯುವುದರ ಮೂಲಕವಾಗಿ ಅಂದ್ರೆ ಹಳೆಯ ಕಾಲದಲ್ಲಿ ರಚಿಸಲ್ಪಟ್ಟಂತಹ ಅಂದ್ರೆ ಮರದ ತೊಗಟೆಯ ಮೇಲೆ ರಚಿಸಲ್ಪಟ್ಟಂತಹ ಕೃತಿಗಳಿರುವುದು, ತಾಳೆ ಗರಿಗಳ ಮೇಲೆ ರಚಿಸಲ್ಪಟ್ಟಂತಹ ಕೃತಿಗಳಿರುವುದು, ಮತ್ತು ಕಾಲಾನಂತರದಲ್ಲಿ ಬದಲಾದಂತಹ ಸನ್ನಿವೇಶದಲ್ಲಿ ಏನ್ ಮಾಡಿದ್ರು ಕಾಗದವನ್ನು ಕಂಡುಕೊಂಡ ಮೇಲೆ ಕಾಗದದ ಮೇಲೆ ಬರೆದಂತಹ ಹಳೆಯ ಕಾಲದ
ಒಂದು ದಾಖಲೆಗಳು ಅಥವಾ ಗ್ರಂಥಗಳನ್ನೇ ನಾವು ಸಾಹಿತ್ಯಾಧಾರಗಳು ಅಂತೇಳಿ ನಾವಿಲ್ಲಿ ತಿಳಿಯಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಂತಹ ಸಾಹಿತ್ಯಾಧಾರಗಳನ್ನು ನಾವು ಬಹುಮುಖ್ಯವಾಗಿ ಸಿಕ್ಕಂತಹ ದಾಖಲೆಗಳ ಅನುಸಾರವಾಗಿ ನಾವು ಮತ್ತೆ ಏನ್ ಮಾಡ್ತೀವಪ್ಪ ಅಂದ್ರೆ ಅವುಗಳನ್ನು ಎರಡು ರೀತಿಯಾಗಿ ವಿಭಾಗಿಸಿಕೊಂಡು ಬಂದಿದ್ದೀವಿ ಅಂತೇಳಿ ನಮಗೆ ತಲೆಯಲ್ಲಿ. ಅಂದ್ರೆ ಈ ಸಾಹಿತ್ಯಾಧಾರಗಳನ್ನು ಎರಡು ವಿಭಾಗಗಳನ್ನಾಗಿ ವಿಭಾಗಿಸುವುದರ ಮೂಲಕವಾಗಿ ಅವುಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ ಭಾರತದ ಇತಿಹಾಸದ ರಚನೆಯಲ್ಲಿ ಅಂತೇಳಿ ನಮಗೆ ತಲೆಯ. ಹಾಗಾದ್ರೆ ಎರಡು ವಿಭಾಗಗಳನ್ನಾಗಿ ವಿಭಾಗಿಸಿದಾಗ ಆ ಎರಡು ವಿಭಾಗಗಳು ಯಾವ್ಯಾವು ಎಂಬುದನ್ನು ನಾವು ತಿಳ್ಕೋಬೇಕಾಗುತ್ತೆ. ಒಂದು ಸಾಹಿತ್ಯಾಧಾರದಲ್ಲಿ ಬರುವಂತದ್ದು ಏನಪ್ಪ ಅಂದ್ರೆ ದೇಶೀಯ ಸಾಹಿತ್ಯಾಧಾರಗಳು ಅಂತ ನಾವು ಕರೀತೀವಿ. ಅಂದ್ರೆ ದೇಶೀಯ ಸಾಹಿತ್ಯಾಧಾರಗಳು ಅಂತೇಳಿ ನಾವಿಲ್ಲಿ ಲಭ್ಯವಿರುವಂತಹ ಈ ಒಂದು ಸಾಹಿತ್ಯಾಧಾರಗಳನ್ನು ಇಟ್ಟುಕೊಳ್ಳುವುದರ ಮೂಲಕವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಭಾರತದ ಇತಿಹಾಸವನ್ನು ತಿಳಿಯುವಂತಹ ಸಮಯದಲ್ಲಿ ಒಂದು ವಿಭಾಗ. ಎರಡನೇ ಬಹುಮುಖ್ಯವಾಗಿ ವಿದೇಶಿ ಬರಹಗಾರರ ಬರವಣಿಗೆಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ವಿದೇಶಿಯ ಬರವಣಿಗೆಗಳು ಅಂದ್ರೆ ವಿದೇಶಿಯರು ಭಾರತಕ್ಕೆ ಭೇಟಿ ನೀಡುವುದರ ಮೂಲಕವಾಗಿ ಅವರು ರಚಿಸಲ್ಪಟ್ಟಂತಹ ಕೃತಿಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಭಾರತದ ಇತಿಹಾಸವನ್ನು ತಿಳಿಯಲು ಹೊರಟಾಗ ಇವು ನಮಗೆ ಭಾರತದ ಮೂಲಾಧಾರಗಳಾಗಿ ಮಾಹಿತಿಯನ್ನು ನೀಡಿಕೊಂಡು ಬಂದುವು ಅಂತೇಳಿ ನಮಗೆ ತಳೆಯುತ್ತೆ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸುವಂತಹ ಅಂಶಗಳು ಏನಪ್ಪ ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ದೇಶೀಯ ಸಾಹಿತ್ಯಾಧಾರಗಳು ಅಂತೇಳಿ ನಾವು ತಿಳ್ಕೋಬೇಕು. ಏನು ದೇಶೀಯ ಸಾಹಿತ್ಯಾಧಾರಗಳು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ದೇಶೀಯ ಲೇಖಕರು ಬರಹಗಾರರು ಅಂತೇಳಿ ಕರಿತೀವಿ. ಇಂತಹ ಲೇಖಕರು ಇರ್ಬೋದು ಬರಹಗಾರರು ಬರೆದ ಬರವಣಿಗೆ ಅಥವಾ ಗ್ರಂಥಗಳನ್ನು ನಾವೇನಂತ ಕರಿತೀವಿ ದೇಶೀಯ ಸಾಹಿತ್ಯಾಧಾರಗಳು ಅಂತೇಳಿ ತಿಳಿಯುವುದರ ಮೂಲಕವಾಗಿ ಅವುಗಳ ಮೂಲಕವಾಗಿ ಭಾರತದ ಇತಿಹಾಸವನ್ನು ತಿಳಿಯಲು ನಮಗೆ ಸಹಕಾರಿಯಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಪ್ರಾಚೀನ ಕಾಲದಲ್ಲಿ ಅಸಂಖ್ಯಾತವಾದಂತಹ ಭಾರತದಲ್ಲಿ ಲೇಖಕರು ಬರ್ತಾರೆ ಬರಹಗಾರರು ಬರ್ತಾರೆ ಅಂತಹವರು ಬರೆದಿಟ್ಟಂತಹ ದಾಖಲೆಗಳು ಅಥವಾ ಗ್ರಂಥಗಳನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ದೇಶೀಯ ಆಧಾರ ಸಾಹಿತ್ಯಾಧಾರಗಳನ್ನಾಗಿ ಪರಿಗಣಿಸುವುದರ ಮೂಲಕವಾಗಿ ಭಾರತದ ಚರಿತ್ರೆಯನ್ನು ತಿಳಿಯಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ದೇಶೀಯ ಸಾಹಿತ್ಯಾಧಾರಗಳು ಅಂದ್ರೆ ದೇಶೀಯ ಲೇಖಕರು ಅಥವಾ ಬರಹಗಾರರು ಬರೆದಿಟ್ಟಂತಹ ಸಾಹಿತ್ಯವನ್ನು ನಾವು ಬಹುಮುಖ್ಯವಾಗಿ ಗಮನಿಸೋದಾದ್ರೆ ಮತ್ತೆ ಇಲ್ಲಿ ಎರಡು ರೀತಿಯಾಗಿ ವಿಭಾಗಿಸಿಕೊಳ್ತಾ ಹೋಗ್ತೀವಿ. ಅವು ಏನಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಧಾರ್ಮಿಕ ಸಾಹಿತ್ಯ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಧಾರ್ಮಿಕ ಸಾಹಿತ್ಯ ಅಂತೇಳಿ ಒಂದು ರೀತಿಯಾಗಿ ವಿಭಾಗಿಸಿಕೊಳ್ತಾ ಹೋಗ್ತೀವಿ. ಮತ್ತೊಂದು ಲೌಕಿಕ ಸಾಹಿತ್ಯ ಅಂತೇಳಿ ನಾವು ಕರಿತೀವಿ. ಲೌಕಿಕವಾದಂತಹ ಸಾಹಿತ್ಯಗಳು ಅಂತೇಳಿ ವಿಭಾಗಿಸಿಕೊಳ್ಳುವ ಮೂಲಕವಾಗಿ ಇವೆರಡನ್ನೂ ನಾವು ಏನಂತ ಯಾವುದರಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ದೇಶೀಯ ಸಾಹಿತ್ಯಾಧಾರಗಳಲ್ಲಿ ನಾವು ಬಹುಮುಖ್ಯವಾಗಿ ಅಧ್ಯಯನ ಮಾಡುವುದರ ಮೂಲಕವಾಗಿ ಈ ಒಂದು ಮೂಲಾಧಾರಗಳನ್ನಾಗಿ ನಾವು ಪರಿಗಣಿಸಬೇಕಾಗುತ್ತೆ ಭಾರತದ ಇತಿಹಾಸದ ರಚನೆಯಲ್ಲಿ ಅಂತೇಳಿ ಕರೀತೀವಿ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಇಂತಹ ಧಾರ್ಮಿಕ ಮತ್ತು ಲೌಕಿಕ ಸಾಹಿತ್ಯಗಳೆರಡನ್ನೂ ಸಹ ನಾವು ಅಧ್ಯಯನ ಮಾಡಲು ಹೊರಟಾಗ ಇವು ಭಾರತದ ವಿವಿಧ ಭಾಷೆಗಳಲ್ಲಿ ರಚಿಸಲ್ಪಟ್ಟಂತಹ ಸಾಹಿತ್ಯಾಧಾರಗಳಾಗಿದ್ದಾವೆ ಅಂತೇಳಿ ನಮಗೆ ತಿಳಿಯುತ್ತೆ. ಭಾರತದ ಯಾವುದೋ ಒಂದು ಭಾಷೆಯಲ್ಲಿ ರಚಿಸಲ್ಪಟ್ಟಂತಹ ಸಾಹಿತ್ಯವಾಗಿರದೆ ಭಾರತದ ಅನೇಕ ಭಾಷೆಗಳಲ್ಲಿ ಅಂದ್ರೆ ಇಲ್ಲಿ ಭಾರತದಲ್ಲಿ ಬರುವಂತಹ ಅಸಂಖ್ಯಾತ ಭಾಷೆಗಳಲ್ಲಿ ರಚಿಸಲ್ಪಟ್ಟಂತಹ ಸಾಹಿತ್ಯ ಕೃತಿಗಳಾಗಿ ಇವುಗಳನ್ನು ನಾವಿಲ್ಲಿ ಬಹುಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಇತಿಹಾಸದ ರಚನೆಯಲ್ಲಿ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇದರಲ್ಲಿ ಬಹುಮುಖ್ಯವಾಗಿ ಬರುವಂತದ್ದು ಧಾರ್ಮಿಕ ಸಾಹಿತ್ಯ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಯಾರು ಯಾವ ರೀತಿಯಾದಂತಹ ಧಾರ್ಮಿಕ ಸಾಹಿತ್ಯವನ್ನು ಇಲ್ಲಿ ರಚಿಸಿಕೊಂಡು ಬಂದ್ರು ಎಂಬುದನ್ನು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಇವು ಸಹ ಭಾರತದ ಇತಿಹಾಸದ ರಚನೆಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸಿಕೊಂಡು ಬಂದಿದ್ದಾವೆ. ಹಾಗಾದ್ರೆ ಧಾರ್ಮಿಕವಾಗಿ ನಾವು ನೋಡೋದಾದ್ರೆ ವೈದಿಕ ಋಷಿಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ವೈದಿಕ ಋಷಿ ಮುನಿಗಳು ರಚಿಸಲ್ಪಟ್ಟಂತಹ ಸಾಹಿತ್ಯ ಕೃತಿಯನ್ನು ನಾವು ಒಂದು ರೀತಿಯಾಗಿ ಅಂದ್ರೆ ಆಧಾರವನ್ನಾಗಿ ಇಟ್ಕೊಳ್ತೀವಿ. ಹಾಗೆ ಜೈನ ಬೌದ್ಧ ಸನ್ಯಾಸಿಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಜೈನ ಧರ್ಮದಲ್ಲಿ ಬರುವಂತಹ ಸನ್ಯಾಸಿಗಳಿರ್ಬೋದು ಹಾಗೂ ಬೌದ್ಧ ಧರ್ಮದಲ್ಲಿ ಬರುವಂತಹ ಸನ್ಯಾಸಿಗಳು
ಏನ್ ಮಾಡಿದ್ರಪ್ಪ ಅಂದ್ರೆ ರಚಿಸಿದ ಧಾರ್ಮಿಕ ಸಾಹಿತ್ಯವು ಅಂತ ಹೇಳಿ ನಾವು ಕರೀತೀವಿ. ಇಂತಹ ಧಾರ್ಮಿಕ ಸಾಹಿತ್ಯವು ಏನಾಗಿದೆ, ಇತಿಹಾಸದ ಪ್ರಮುಖ ಮೂಲಾಧಾರಗಳಲ್ಲಿ ಒಂದಾಗಿದೆ ಅಂತ ಹೇಳಿ ನಮಗೆ ತಳೆಯುತ್ತೆ. ಹಾಗಾದ್ರೆ ಇಂತಹ ಅಂಶಗಳ ಆಧಾರದ ಮೇಲೆ ನಾವು ಯಾವ್ಯಾವ ರೀತಿಯಾದಂತಹ ಧಾರ್ಮಿಕ ಸಾಹಿತ್ಯಗಳ ಮೂಲಕವಾಗಿ ಯಾವ ಯಾವ ಕಾಲದ ಇತಿಹಾಸವನ್ನು ತಿಳಿಯಲು ನಮಗೆ ಆಧಾರಗಳಾಗಿದ್ದಾವೆ, ದಾಖಲೆಗಳಾಗಿದ್ದಾವೆ ಈ ಒಂದು ವೈದಿಕ ಅಥವಾ ಧಾರ್ಮಿಕ ಸಾಹಿತ್ಯಗಳು ಅನ್ನೋದಾದ್ರೆ, ಇಲ್ಲಿ ವೈದಿಕ ಅಥವಾ ಧಾರ್ಮಿಕ ಸಾಹಿತ್ಯವನ್ನು ನಾವು ನೋಡೋದಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ನಾವು ಅನೇಕ ಕೃತಿಗಳನ್ನು ಇಲ್ಲಿ ಆಧಾರವನ್ನಾಗಿ ಪರಿಗಣಿಸಬೇಕಾಗ್ತದೆ. ಅಂತಹ ವೈದಿಕ ಅಥವಾ ಧಾರ್ಮಿಕ ಸಾಹಿತ್ಯದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಬಹುಮುಖ್ಯವಾಗಿ ವೇದಗಳು ಅಂತ ಹೇಳಿ ನಾವು ವೇದಗಳು ಬಹುಮುಖ್ಯವಾಗಿ ಬರ್ತವೆ. ಬ್ರಾಹ್ಮಣಕಗಳು ಅಂತ ಹೇಳಿ ಕರಿತೀವಿ ಇಂತಹ ಸಾಹಿತ್ಯ ಕೃತಿಗಳು ಇರ್ಬೋದು. ಹಾಗೆ ಇದ್ರ ಬಹು ಹಾಗೆ ಬ್ರಾಹ್ಮಣಕಗಳ ನಂತರದಲ್ಲಿ ಅರಣ್ಯಕಗಳು ಅಂತ ಹೇಳಿ ಕರಿತೀವಿ. ಪುರಾಣಗಳು ಬರ್ತವೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಮಹಾಕಾವ್ಯಗಳು ಅಂತ ಹೇಳಿ ಕರಿತೀವಿ, ಅಂದ್ರೆ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಅಂತ ಹೇಳಿ ನಾವು ಕರಿತೀವಿ. ಇನ್ನೂ ಮುಂತಾದಂತವುಗಳನ್ನು ಈ ಒಂದು ವೈದಿಕ ಧಾರ್ಮಿಕ ಸಾಹಿತ್ಯಗಳು ಒಳಗೊಂಡಿವೆ ಅಂತ ಹೇಳಿ ನಮಗೆ ಕಳೆಯೋದು. ಹಾಗಾದ್ರೆ ಈ ವೇದಗಳು ಹಾಗೆ ಬ್ರಾಹ್ಮಣಕಗಳು, ಅರಣ್ಯಕಗಳು, ಪುರಾಣಗಳು ಮತ್ತು ಮಹಾಕಾವ್ಯಗಳು ಹಾಗೂ ಇನ್ನಿತರ ಕಾವ್ಯಗಳು, ಈ ಧಾರ್ಮಿಕ ಕಾವ್ಯಗಳನ್ನು ನಾವು ಒಂದ್ ಕಡೆ ಇಟ್ಕೊಂಡು ಅಧ್ಯಯನ ಮಾಡಿದಾಗ ಇವು ಯಾವ ಒಂದು ಅಂಶವನ್ನು ನಮಗೆ ಅಥವಾ ಮಾಹಿತಿಯನ್ನು ಅಥವಾ ವಿವರವನ್ನು ನೀಡುವಂತಹ ಸಾಹಿತ್ಯಾಧಾರಗಳಾಗಿದಾವಪ್ಪ ಅಂದ್ರೆ ಇವು ನಮಗೆ ವೈದಿಕ ಸಾಹಿತ್ಯ ಅಂದ್ರೆ ಆರ್ಯರ ಅಂತ ಹೇಳಿ ಅಂದ್ರೆ ಆರ್ಯ ಜನಾಂಗ ಅಂತ ಹೇಳಿ ಕರಿತೀವಿ. ವೈದಿಕ ನಾಗರಿಕತೆ ಅಥವಾ ವೈದಿಕ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ. ಇಂತಹ ಆರ್ಯರ ಕಾಲದ ಸಮಾಜದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ, ಸಮಾಜದ ಜೊತೆಯಲ್ಲಿ ಧರ್ಮ ಹೇಗಿತ್ತು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ, ಆಧ್ಯಾತ್ಮದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ, ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ, ಇನ್ನೂ ಮುಂತಾದಂತಹ ವಿವರಗಳನ್ನು ಒಳಗೊಂಡಂತಹ ಸಾಹಿತ್ಯ ಕೃತಿಗಳಾಗಿ ಇವು ನಮಗೆ ಭಾರತದ ಇತಿಹಾಸದ ರಚನೆಯಲ್ಲಿ ಮೂಲಾಧಾರಗಳಾಗಿ ಅಂದ್ರೆ ಪ್ರಮುಖ ದಾಖಲೆಗಳಾಗಿ ಲಭ್ಯವಾಗಿದ್ದಾವೆ ಅಂತ ಹೇಳಿ ನಮಗೆ ತಿಳಿದಿದೆ. ಹಾಗೆ ಇದು ವೈದಿಕ ಅಂದ್ರೆ ವೈದಿಕೀಯ ಸಾಹಿತ್ಯದ ಆಧಾರದ ಮೇಲೆ ನಾವು ಆರ್ಯರ ಒಂದು ಸಂಪೂರ್ಣವಾದಂತಹ ಜೀವನವನ್ನು ನಾವು ತಿಳಿಯಲು ಸಹಕಾರಿಯಾಗಿದ್ದಾವೆ ಈ ಕೃತಿಗಳನ್ನು ಆಧಾರವಾಗಿ ಇಟ್ಟುಕೊಳ್ಳುವ ಮೂಲಕವಾಗಿ ಅಂತ ಹೇಳಿ ಕರಿತೀವಿ. ಹಾಗೆ ಆದ ನಂತರದಲ್ಲಿ ಬೌದ್ಧ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಬೌದ್ಧ ಧಾರ್ಮಿಕ ಸಾಹಿತ್ಯವನ್ನು ನಾವು ತೆಗೆದುಕೊಂಡಾಗ ಅಲ್ಲಿ ತ್ರಿಪಿಟಕಗಳು ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಬಹುಮುಖ್ಯವಾಗಿ ಈ ತ್ರಿಪಿಟಕಗಳು ಬೌದ್ಧ ಧರ್ಮದ ಪ್ರಮುಖ ಧಾರ್ಮಿಕ ಸಾಹಿತ್ಯಗಳು ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಇವು ಯಾವ ರೀತಿಯಾದಂತಹ ಮಾಹಿತಿಯನ್ನು ಒಳಗೊಂಡಿದ್ದಾವೆ ಹಾಗೂ ಈ ಒಂದು ಬೌದ್ಧ ತ್ರಿಪಿಟಕಗಳು ಬಹುಮುಖ್ಯವಾಗಿ ಯಾವ ಭಾಷೆಯಲ್ಲಿ ರಚಿತವಾಗಿದಾವಪ್ಪ ಅಂದ್ರೆ ಪಾಲಿ ಭಾಷೆ ಅಂತ ಹೇಳಿ ನಾವು ಕರಿತೀವಿ. ಈ ಪಾಲಿ ಭಾಷೆಯಲ್ಲಿ ರಚಿಸಲ್ಪಟ್ಟಂತಹ ಈ ಒಂದು ಸಾಹಿತ್ಯ ಕೃತಿಗಳು, ಧಾರ್ಮಿಕ ಸಾಹಿತ್ಯ ಕೃತಿಗಳು ಇಲ್ಲಿ ಬಹುಮುಖ್ಯವಾಗಿ ಏನ್ ಮಾಡಿದಾವೆ, ಇಲ್ಲಿ ಭಾರತೀಯ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿವೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಶ್ರೀಮಂತಗೊಳಿಸುವುದರ ಮೂಲಕವಾಗಿ ಈ ತ್ರಿಪಿಟಕಗಳನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ ಮಹಾಜನಪದಗಳು ಅಂತೇಳಿ ನಾವು ಕರಿತೀವಿ. ಈ ಮಹಾಜನಪದಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದ್ದಾವೆ. ಅಷ್ಟೇ ಅಲ್ಲದೆ ಹಲವಾರು ಸ್ಥಳಗಳ ಬಗ್ಗೆ ಅಥವಾ ನಗರಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದ್ದಾವೆ ಹಾಗೂ ಮೌರ್ಯರ ರಾಜರುಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡು ರಚಿಸಲ್ಪಟ್ಟಂತಹ ಬೌದ್ಧ ಧಾರ್ಮಿಕ ಸಾಹಿತ್ಯವಾಗಿ ಈ ತ್ರಿಪಿಟಕಗಳನ್ನು ಅಧ್ಯಯನ ಮಾಡುವ ಮೂಲಕವಾಗಿ ಅಂದ್ರೆ ಮಹಾಜನಪದಗಳು ಯಾವ್ಯಾವು, ಅಂದಿನ ಕಾಲದ ಪ್ರಮುಖ ಅಂದ್ರೆ ಅನೇಕ ನಗರಗಳು ಯಾವ್ಯಾವ ಇದ್ವು ಎಂಬುದನ್ನು ತಿಳಿಯಲು ಮತ್ತು ಮೌರ್ಯರ ರಾಜರುಗಳು ಅಂತೇಳಿ ನಾವು ಕರಿತೀವಿ, ಮೌರ್ಯ ವಂಶದಲ್ಲಿ ಬರುವಂತಹ ರಾಜರುಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ಕೃತಿಗಳು ನೀಡುವುದರಿಂದ ಆ ಕಾಲದ ಇತಿಹಾಸವನ್ನು ತಿಳಿಯಲು ಇವು ನಮಗೆ ಧಾರ್ಮಿಕವಾಗಿ ಮೂಲಾಧಾರ ಅಂದ್ರೆ ಧಾರ್ಮಿಕವಾಗಿ ಸಾಹಿತ್ಯಾಧಾರಗಳಾಗುವುದರ ಮೂಲಕವಾಗಿ ಭಾರತದ ಮೂಲಾಧಾರಗಳಾಗಿ ನಮ್ಮಗಳನ್ನು ಪರಿಗಣಿಸಬಹುದಾಗಿದೆ ಅಂತೇಳಿ ನಮಗೆ ತಲೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಜೈನ ಧರ್ಮ ಬರುತ್ತೆ. ಈ ಜೈನ ಧರ್ಮದಲ್ಲಿ ಬಹುಮುಖ್ಯವಾಗಿ ಬರುವಂತದ್ದನ್ನು ನಾವು ನೋಡಿದ್ರೆ ಅಂಗ ಮತ್ತು ಉಪಾಂಗಗಳು ಅಂತೇಳಿ ನಾವು ಕರಿತೀವಿ. ಈ ಅಂಗ ಮತ್ತು ಉಪಾಂಗಗಳು ಇಲ್ಲಿ ಬಹುಮುಖ್ಯವಾಗಿ ಜೈನ ಧರ್ಮದ ಪವಿತ್ರ ಗ್ರಂಥಗಳು ಅಂತೇಳಿ ನಾವು ಕರಿತೀವಿ. ಇಂತಹ ಜೈನ ಧರ್ಮದ ಜೈನ ಮುನಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತದ ಚರಿತ್ರೆಯನ್ನು ತಿಳಿಯುವಲ್ಲಿ
ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದರೆ ಅದು ಯಾವ ಭಾಷೆಯಲ್ಲಿಪ್ಪ ಅಂದ್ರೆ ಪ್ರಾಕೃತ ಭಾಷೆ ಹಾಗೂ ಇನ್ನಿತರ ದೇಶೀಯ ಭಾಷೆ ಅದರಲ್ಲೂ ವಿಶೇಷವಾಗಿ ಕನ್ನಡದಲ್ಲಿ ಅಸಂಖ್ಯಾತ ಅಂದ್ರೆ ಕನ್ನಡ ಭಾಷೆಯಲ್ಲಿ ಅನೇಕ ಸಂಪತ್ಪರಿತವಾದಂತಹ ಸಾಹಿತ್ಯವನ್ನು ರಚಿಸುವುದರ ಮೂಲಕವಾಗಿ ಈ ಒಂದು ಜೈನ ಮುನಿಗಳ ರಚಿಸಲ್ಪಟ್ಟಂತಹ ಈ ಒಂದು ಭಾಷೆಯ ಸಾಹಿತ್ಯಗಳನ್ನು ಆಧಾರವಾಗಿಟ್ಟುಕೊಳ್ಳುವುದರ ಮೂಲಕವಾಗಿ ಈ ಒಂದು ಭಾರತದ ಇತಿಹಾಸದ ರಚನೆಯಲ್ಲಿ ಬಹುಮುಖ್ಯ ದಾಖಲೆಗಳನ್ನು ನಾವಿಲ್ಲಿ ಗ್ರಹಿಸಬಹುದಾಗಿದೆ ಅಂತ ಹೇಳಿ ತಳೆಯಿರುತ್ತೆ. ಹಾಗಾದ್ರೆ ಜೈನ ಮುನಿಗಳಾದಂತಹ ಪ್ರಮುಖವಾಗಿ ಬರುವಂತವ್ರು ಯಾರಪ್ಪ ಅಂದ್ರೆ ನಾವು ಗಮನಿಸ್ಬೇಕಾಗುತ್ತೆ ಪ್ರಭುನಂದಿ ಅಂತೇಳಿ ಕರಿತೀವಿ, ವಿದ್ಯಾನಂದಿ ಅಂತೇಳಿ ಕರಿತೀವಿ, ಅಜಿತ ಸೇನಾಚಾರ್ಯ, ಪೂಜ್ಯ ಪಾದರು, ಗುಣಭದ್ರ, ಇನ್ನು ಮುಂತಾದವರುಗಳು ಅಂತೇಳಿ ಕರಿತೀವಿ. ಅಂದ್ರೆ ಇವರೆಲ್ಲರೂ ಸಹ ಜೈನ ಸಾಹಿತ್ಯವನ್ನು ರಚಿಸುವುದರ ಮೂಲಕವಾಗಿ ತಮ್ಮ ಸಾಹಿತ್ಯದಲ್ಲಿ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅಂದಿನ ಕಾಲದ ಅಂದ್ರೆ ಅವರು ಜೀವಿಸಿದಂತಹ ಕಾಲದ ಅಂದ್ರೆ ತಮ್ಮ ಬರವಣಿಗೆಯಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಅಂಶಗಳನ್ನು ಅಂದ್ರೆ ಅಂಶಗಳನ್ನು ಸೇರಿಸುವುದರ ಮೂಲಕವಾಗಿ ಅವುಗಳ ಮೇಲೆ ಬೆಳಕನ್ನು ಚೆಲ್ಲುವಂತಹ ಅಂಶಗಳನ್ನು ಅವು ಒಳಗೊಂಡಿವೆ ಅಂತೇಳಿ ತಳೆಯುತ್ತೆ. ಇದರಿಂದಲೂ ಸಹ ಇಂತಹ ಒಂದು ಧಾರ್ಮಿಕ ಸಾಹಿತ್ಯದಿಂದಲೂ ಸಹ ಭಾರತದ ಪ್ರಾಚೀನತೆಯನ್ನು ಅಥವಾ ಇತಿಹಾಸದ ಮೂಲಾಧಾರಗಳನ್ನಾಗಿ ಪರಿಗಣಿಸುವುದರ ಮೂಲಕವಾಗಿ ಭಾರತದ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಲಾಗುತ್ತೆ ಅಂತೇಳಿ ತಳೆಯುತ್ತೆ. ಈ ರೀತಿಯಾದಂತಹ ಒಂದು ಧಾರ್ಮಿಕ ಸಾಹಿತ್ಯವು ಭಾರತದ ಇತಿಹಾಸದ ಮೂಲಾಧಾರಗಳಲ್ಲಿ ಪ್ರಮುಖವಾಗುವುದರ ಮೂಲಕವಾಗಿ ಭಾರತದ ಇತಿಹಾಸ ರಚನೆಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿಕೊಂಡು ಬಂದಿವೆ ಅಂತೇಳಿ ತಳೆಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಬರುವಂತದ್ದು ಯಾವುದಪ್ಪ ಅಂದ್ರೆ ಲೌಕಿಕ ಸಾಹಿತ್ಯ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ದೇಶೀಯ ಸಾಹಿತ್ಯಾಧಾರಗಳಲ್ಲಿ ಧಾರ್ಮಿಕ ಸಾಹಿತ್ಯಗಳನ್ನು ಹೊರತುಪಡಿಸಿ ತದನಂತರದಲ್ಲಿ ಲೌಕಿಕವಾದಂತಹ ಸಾಹಿತ್ಯಗಳು ಇಲ್ಲಿ ಭಾರತದ ಇತಿಹಾಸದ ರಚನೆಯಲ್ಲಿ ಬಹುಮುಖ್ಯವಾದಂತಹ ದಾಖಲೆಗಳನ್ನಾಗಿ ನಾವು ತೆಗೆದುಕೊಂಡಿದ್ದೀವಿ ಇವತ್ತು ಅಂತೇಳಿ ನಮಗೆ ತಳೆಯುತ್ತೆ. ಹಾಗಾದ್ರೆ ಇಲ್ಲಿ ಗಮನಿಸಬೇಕಾಗುತ್ತೆ ವಿಶಾಲವಾದಂತಹ ಅಂದ್ರೆ ನಾವು ನೋಡ್ತೀವಿ ವೈದಿಕ ಧರ್ಮ ತಕ್ಷಣ ವಿಶಾಲವಾದಂತಹ ಸಾಹಿತ್ಯವನ್ನು ಒಳಗೊಂಡಿದೆ. ಜೈನ ಧರ್ಮವು ವಿಶಾಲವಾದಂತಹ ಸಾಹಿತ್ಯವನ್ನು ರಚಿಸಿಕೊಂಡು ಬಂದಿದೆ. ಹಾಗೆ ಬೌದ್ಧ ಧರ್ಮವು ಕೂಡ ವಿಶಾಲವಾದಂತಹ ಸಾಹಿತ್ಯವನ್ನು ಸಹ ಇಲ್ಲಿ ರಚಿಸಿಕೊಂಡು ಬಂದಿದೆ. ಈ ಒಂದು ವಿಶಾಲವಾದ ಧಾರ್ಮಿಕ ಸಾಹಿತ್ಯವಲ್ಲದೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಲೌಕಿಕ ಸಾಹಿತ್ಯದಲ್ಲಿ ಏನೇನು ಬೆಳವಣಿಗೆ ಆಗುತ್ತಪ್ಪ ಅಂದರೆ ಇಲ್ಲಿ ಬಹುಮುಖ್ಯವಾಗಿ ನಾಟಕಗಳು ರಚನೆ ಆಗ್ತವೆ, ಇತಿಹಾಸ ರಚನೆ ಆಗುತ್ತೆ, ಹಾಗೆ ಜೀವನ ಚರಿತ್ರೆಗಳು ಇಲ್ಲಿ ರಚನೆ ಆಗ್ಕೊಂಡು ಬರ್ತವೆ. ಜೀವನ ಚರಿತ್ರೆಗಳ ಜೊತೆಯಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಇನ್ನೂ ಅನೇಕ ಕ್ಷೇತ್ರಗಳು ಅಂದರೆ ಗಣಿತ, ವಿಜ್ಞಾನ ಹಾಗೂ ಆಯುರ್ವೇದ, ಯೋಗ, ಇನ್ನೂ ಮುಂತಾದಂತಹ ಲೌಕಿಕ ಸಾಹಿತ್ಯಾಧಾರಗಳು ರಚನೆಯಾಗುವುದರ ಮೂಲಕವಾಗಿ ಭಾರತೀಯ ಇತಿಹಾಸದ ರಚನೆಗೆ ಬಹುಮುಖ್ಯವಾದಂತಹ ಕಾರಣಗಳಾಗಿದ್ದಾವೆ ಅಂತೇಳಿ ನಮಗೆ ತಳೆಯುತ್ತೆ. ಇಂತಹ ಜೀವನ ಅಂದ್ರೆ ಜೀವನ ಚರಿತ್ರೆಗಳಿರ್ಬೋದು, ಇತಿಹಾಸ ನಾಟಕಗಳು, ಇಲ್ಲಿ ಬರುವಂತಹ ವಿಜ್ಞಾನ ಇರ್ಬೋದು ಹಾಗೂ ರಾಜಕೀಯ ಇರ್ಬೋದು, ಇವೆಲ್ಲವುಗಳನ್ನು ನಾವು ಅಧ್ಯಯನ ಮಾಡುವುದರ ಮೂಲಕವಾಗಿ ಲೌಕಿಕ ಸಾಹಿತ್ಯದಲ್ಲಿ ಭಾರತದ ಇತಿಹಾಸದ ರಚನೆ ಅಥವಾ ಭಾರತದ ಇತಿಹಾಸದ ಮೂಲಾಧಾರಗಳನ್ನಾಗಿ ಇವುಗಳನ್ನೂ ಸಹ ನಾವಿಲ್ಲಿ ಪರಿಗಣಿಸಬಹುದಾಗಿದೆ ಅಂತೇಳಿ ನಮಗೆ ತಳೆಯುತ್ತೆ. ಹಾಗಾದ್ರೆ ಇಂತಹ ಲೌಕಿಕ ಅಂದ್ರೆ ಸಾಹಿತ್ಯಾಧಾರಗಳು ಯಾವ್ಯಾವ ಬರ್ತವೆ ಇಲ್ಲಿ ಬಹುಮುಖ್ಯವಾಗಿ ಯಾರು ಯಾವ್ಯಾವ ರೀತಿಯಾದಂತಹ ಕೃತಿಗಳನ್ನು ರಚಿಸಿಕೊಂಡು ಬಂದಿದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡುವಂಥದ್ದು ಅಶ್ವಘೋಷ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅಶ್ವಘೋಷ ರಚಿಸಲ್ಪಟ್ಟಂತಹ ಬುದ್ಧ ಚರಿತೆ ಅಂತೇಳಿ ನಾವು ಕರಿತೀವಿ. ಆ ಬುದ್ಧ ಚರಿತೆಯ ಜೊತೆಯಲ್ಲಿ ಬಾಣಭಟ್ಟ ರಚಿಸಲ್ಪಟ್ಟಂತಹ ಅರ್ಷ ಚರಿತೆ ಅಂತ ಹೇಳ್ತೀವಿ. ಹಾಗೂ ಇಲ್ಲಿ ಪ್ರಮುಖವಾಗಿ ಬರುವಂತಹ ಚಾಂದ್ ಬರ್ದೋಯಿ ಅಂತೇಳಿ ನಾವು ಕರಿತೀವಿ. ಈ ಚಾಂದ್ ಬರ್ದೋಯಿ ಎಂಬ ಕವಿಯಿಂದ ರಚಿಸಲ್ಪಟ್ಟಂತಹ ಒಂದು ಬಹುಮುಖ್ಯವಾದಂತಹ ಕೃತಿ ಯಾವುದಪ್ಪ ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಪೃಥ್ವಿರಾಜ ರಾಸೋ ಅಂತೇಳಿ ಕರಿತೀವಿ. ಇಂತಹ ಒಂದು ಕೃತಿ ಇರ್ಬೋದು ಬಿಲ್ಲಣನ ವಿಕ್ರಮಾಂಕ ದೇವಚರಿತೆ, ಕಲ್ಲಣನ ರಾಜತರಂಗಣಿ ಇರ್ಬೋದು. ಹಾಗೆ ಇಲ್ಲಿ ಪ್ರಮುಖವಾಗಿ ಬರುವಂತಹ ಕಾಳಿದಾಸ ಅಂದ್ರೆ ಭಾರತದ ಶೇಕ್ಸ್ಪಿಯರ್ ಅಂತೇಳಿ ನಾವು ಕರಿತೀವಿ. ಈ ಭಾರತದ ಶೇಕ್ಸ್ಪಿಯರ್ ಆದಂತಹ ಯಾರೋ ಇಲ್ಲಿ ಪ್ರಮುಖವಾಗಿ ಬರುವಂತಹ ಕಾಳಿದಾಸನ ಪ್ರಮುಖ ಕೃತಿಗಳು ಅಂತೇಳಿ ನಾವು ಕರಿತೀವಿ. ರಘುವಂಶ ಮತ್ತು ಮಾಳವಿಕಾಗ್ನಿ ಮಿತ್ರ ಅಂದ್ರೆ ಮಿತ್ರ ಅಂತೇಳಿ ಕರಿತೀವಿ. ಅಂತಹ ಕೃತಿಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ವಿಶಾಖದತ್ತನ ಮುದ್ರಾರಾಕ್ಷಸ ಎಂಬ ಕೃತಿ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರವೂ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಪಾಣಿನಿಯ
ಇಲ್ಲಿ ಭಾಷ್ಯ ಅಂದ್ರೆ ಮಹಾಭಾಷ್ಯ ಅಂತ ಹೇಳಿ ಕರಿತೀವಿ. ಈ ಪಾಣಿನಿ ರಚಿಸಲ್ಪಟ್ಟಂತಹ ಮಹಾಭಾಷ್ಯ ಎಂಬ ಕೃತಿಯು ನಮಗೆ ಇಲ್ಲಿ ಲೌಕಿಕ ಆಧಾರವನ್ನಾಗಿ ನಾವು ತೆಗೆದುಕೊಳ್ತೀವಿ. ಹಾಗೆ ಪತಂಜಲಿಯ ಇಲ್ಲಿ ಬಹುಮುಖ್ಯವಾಗಿ ಬರುವಂತಹ ಈ ಅಷ್ಟಾಂಗ ಯೋಗ ಅಂತೇಳಿ ಕರಿತೀವಿ. ಇವೆಲ್ಲವುಗಳು ಭಾರತದಲ್ಲಿ ಬರುವಂತಹ ಈ ಸಾಹಿತ್ಯಾಧಾರಗಳು ಲೌಕಿಕ ಸಾಹಿತ್ಯಾಧಾರಗಳಾಗುವುದರ ಮೂಲಕವಾಗಿ ಅಂದ್ರೆ ಒಂದೊಂದು ರೀತಿಯಾದಂತಹ ಜೀವನ ಚರಿತ್ರೆ ಇರ್ಬೋದು, ನಾಟಕ ಇರ್ಬೋದು, ಇತಿಹಾಸವಾಗುವುದರ ಮೂಲಕವಾಗಿರ್ಬೋದು, ರಾಜಕೀಯ ಅಂಶಗಳನ್ನು ಒಳಗೊಂಡಂತಹ ಕೃತಿಯಾಗಿರ್ಬೋದು, ವಿಜ್ಞಾನ, ಗಣಿತ, ಆಯುರ್ವೇದ ಮತ್ತು ಯೋಗ ಇನ್ನು ಮುಂತಾದಂತಹ ಅಂಶಗಳನ್ನು ಒಳಗೊಂಡು ರಚಿಸಲ್ಪಟ್ಟಂತಹ ಈ ಬಹುಮುಖ್ಯವಾದಂತಹ ಕೃತಿಗಳು ಸಹ ಅವರ ಕಾಲದ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ಒಂದು ಬೆಳಕನ್ನು ಚೆಲ್ಲುವುದರ ಮೂಲಕವಾಗಿ ಇವು ಸಹ ನಮಗೆ ಇತಿಹಾಸದ ಮೂಲಾಧಾರಗಳಾಗಿ ಅಂದಿನ ಇತಿಹಾಸವನ್ನು ತಿಳಿಯಲು ಕಾರಣವಾಗಿದ್ದಾವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಹೇಳಿದೆ ನಿಮಗೆ ಗಣಿತ ಆಯುರ್ವೇದ ಅಂತ. ಗಣಿತ ಮತ್ತು ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ವಿಶೇಷವಾಗಿ ಆ ಒಂದು ಕ್ಷೇತ್ರದಲ್ಲಿ ಗಣನೀಯವಾದಂತಹ ಸಾಧನೆಯನ್ನು ಸಾಧಿಸಿದಂತಹ ಒಂದು ದೇಶ ನಮ್ದು ಅಂತೇಳಿ ಕರಿತೀವಿ ಪ್ರಾಚೀನವಾಗಿ. ಅದರಲ್ಲಿ ಬಹುಮುಖ್ಯವಾಗಿ ಬರುವಂತಹ ಆರ್ಯಭಟ ಅಂತೇಳಿ ಕರಿತೀವಿ ನಾವು ಇವತ್ತು. ಆರ್ಯಭಟ ಅಂದ್ರೆ ನಮ್ಮ ಭಾರತದ ಒಬ್ಬ ಗಣಿತ ಶಾಸ್ತ್ರಜ್ಞ ಅಂತೇಳಿ ಕರಿತೀವಿ, ಅಥವಾ ಒಬ್ಬ ಅಂದ್ರೆ ವಿಜ್ಞಾನಿಯಾಗಿ ಕೂಡ ಇದನ್ನು ನಾವು ಇಲ್ಲಿ ಸ್ಮರಿಸ್ಕೊಳ್ತಾಯಿದ್ದೀವಿ. ಅಂತಹ ಆರ್ಯಭಟನ ಎರಡು ಕೃತಿಗಳು ಇಲ್ಲಿ ಬಹುಮುಖ್ಯವಾಗಿ ಬರುತ್ತವೆ. ಯಾವ ಕೃತಿಗಳಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಸೂರ್ಯ ಸಿದ್ಧಾಂತ ಅಂತೇಳಿ ಕರಿತೀವಿ ಒಂದು. ಈ ಸೂರ್ಯ ಸಿದ್ಧಾಂತ ಇಲ್ಲಿ ಖಗೋಳದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಕೃತಿಯಾಗಿದೆ ಅಂತೇಳಿ ಕರಿತೀವಿ. ಮತ್ತು ರೋಮಕ ಸಿದ್ಧಾಂತ ಅಂತೇಳಿ ಕರಿತೀವಿ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಗಣಿತ ಮತ್ತು ಖಗೋಳಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ಒಂದು ಆರ್ಯಭಟನು ತನ್ನ ಕೃತಿಯಲ್ಲಿ ರಚಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಸಹ ಅಂದಿನ ಕಾಲದ ಮಾಹಿತಿಯನ್ನು ನಮಗೆ ತೋರ್ಪಡಿಸುತ್ತದೆ. ಹಾಗೆ ಇದಾದ ನಂತರದಲ್ಲಿ ಚರಕ ಬರ್ತಾನೆ ಅಂದ್ರೆ ಒಬ್ಬ ತಜ್ಞನನ್ನಾಗಿ ನಾವು ನೋಡ್ತೀವಿ. ಈ ಚರಕ ರಚಿಸಲ್ಪಟ್ಟಂತಹ ಚರಕ ಸಂಹಿತೆ ಅಂತೇಳಿ ಕರಿತೀವಿ. ಹಾಗೆ ಸುಶ್ರುತರು ಅಂತೇಳಿ ಕರಿತೀವಿ, ಈ ಸುಶ್ರುತ ಸಂಹಿತೆ ಅಂತೇಳಿ ಕರಿತೀವಿ. ಇಂತಹ ಅಂದ್ರೆ ಆಯುರ್ವೇದ ತಜ್ಞರುಗಳು ಇಲ್ಲಿ ಬದುಕುವುದರ ಜೀವಿಸುವುದರ ಮೂಲಕವಾಗಿ ಅಂದಿನ ಕಾಲದ ಒಂದು ಇತಿಹಾಸವನ್ನು ತಿಳಿಯುವಲ್ಲಿ ತಮ್ಮದೇ ಆದಂತಹ ಕೃತಿಗಳನ್ನು ರಚಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಮುಂತಾದವರು ಸಹ ಏನ್ ಮಾಡಿದರೆ ಗತಕಾಲದ ಪುನರ್ರಚನೆಯಲ್ಲಿ ಮಾಹಿತಿಯನ್ನು ಒದಗಿಸಿಕೊಂಡು ಬಂದಿದ್ದಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಸಾಹಿತ್ಯಾಧಾರಗಳನ್ನು ನಾವು ಅಧ್ಯಯನ ಮಾಡುವುದರ ಮೂಲಕವಾಗಿ ಭಾರತದ ಒಂದು ಇತಿಹಾಸದ ರಚನೆಯಲ್ಲಿ ಬಹುಮುಖ್ಯವಾದಂತಹ ಮಾಹಿತಿಯನ್ನು ತಿಳಿಯಲು ಕಾರಣವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಇಷ್ಟು ಇಲ್ಲಿ ದೇಶೀಯ ಸಾಹಿತ್ಯಾಧಾರಗಳಲ್ಲಿ ಬರುವಂತಹ ಬಹುಮುಖ್ಯ ಅಂಶಗಳು ಅಂತೇಳಿ ನಾವು ಕರೀತೀವಿ. ಹಾಗೆ ಇದಾದ ನಂತರದಲ್ಲಿ ಬರುವಂತದ್ದು ಏನಪ್ಪಾ ಅಂದ್ರೆ ಇಲ್ಲಿ ಸಾಹಿತ್ಯಾಧಾರಗಳಲ್ಲಿ ಯಾವುದಪ್ಪ ಅಂದ್ರೆ ವಿದೇಶಿ ಬರವಣಿಗೆಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ವಿದೇಶಿ ಬರವಣಿಗೆಗಳು ಇಲ್ಲಿ ಬಹುಮುಖ್ಯವಾಗಿ ಭಾರತದ ಇತಿಹಾಸವನ್ನು ತಿಳಿಯಲು ನಮಗೆ ಸಹಕಾರಿಯಾಗಿಕೊಂಡು ಬಂದಂತಹ ಮತ್ತೊಂದು ಮೂಲಾಧಾರಗಳು, ದಾಖಲೆಗಳು ಅಥವಾ ಸಾಕ್ಷಿಗಳು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ದೇಶೀಯ ಬರವಣಿಗೆ ಅಂದ್ರೆ ವಿದೇಶಿಯ ಬರವಣಿಗೆ ಅಂದ ತಕ್ಷಣ ನಾವು ಗಮನಿಸಬೇಕಾಗುತ್ತೆ ಅಂದ್ರೆ ವಿದೇಶದಿಂದ ಬಂದಂತವರು ರಚಿಸಲ್ಪಟ್ಟಂತಹ ಸಾಹಿತ್ಯ ಕೃತಿಗಳು ಅಂತೇಳಿ ನಾವಿಲ್ಲಿ ಕರೀತೀವಿ. ಹಾಗಾದ್ರೆ ಭಾರತಕ್ಕೆ ವಿದೇಶಿಯರು ಯಾಕೆ ಬಂದ್ರು ಎಂಬುದನ್ನು ಸ್ವಲ್ಪ ನೋಡಬೇಕು. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಭಾರತ ಪ್ರಾಚೀನ ಕಾಲದಲ್ಲಿ ಫಲವತ್ತಾದಂತಹ ಭೂಮಿಯನ್ನು ಒಳಗೊಂಡಂತಹ ಒಂದು ರಾಷ್ಟ್ರವಾಗಿತ್ತು ಅಂತೇಳಿ ಕರಿತೀವಿ. ಅಂದ್ರೆ ಫಲವತ್ತಾದಂತಹ ಒಂದು ಭೂಮಿಯನ್ನು ಅಂದ್ರೆ ಉತ್ತರದ ಬಯಲು ಅಂತೇಳಿ ಕರಿತೀವಿ. ಆ ಬಯಲು ಹೇಗಿರುತ್ತಪ್ಪ ಅಂದ್ರೆ ಬಹಳಷ್ಟು ಫಲವತ್ತಾದಂತಹ ಒಂದು ಭೂಮಿ ಆಗಿತ್ತು. ಆ ಒಂದು ಫಲವತ್ತಾದಂತಹ ಭೂಮಿ ಅಲ್ಲಿರುವಂತಹ ಜನತೆಯಲ್ಲಿ ಹೆಚ್ಚಿನ ಸಂಪತ್ತನ್ನು ಕ್ರೋಢೀಕರಿಸಲು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ಭಾರತ ಒಂದು ಸಂಪತ್ ಭರಿತವಾದಂತಹ ರಾಷ್ಟ್ರವಾಗಿ ಪ್ರಾಚೀನ ಕಾಲದಲ್ಲಿ ನಿರ್ಮಾಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಅಷ್ಟೇ ಅಲ್ಲದೆ ಇಲ್ಲಿವರೆಗೂ ನಾವು ತಿಳ್ಕೊಳ್ತಾ ಬಂದ್ವಿ ಏನಪ್ಪಾ ಅಂದ್ರೆ ಭಾರತದ ಬೌದ್ಧಿಕ ಕ್ಷೇತ್ರ ಅಂದು ಪ್ರಚಲಿತವಾಗಿದೆ. ಪ್ರಾಪಂಚಿಕವಾಗಿ ಮನ್ನಣೆಯನ್ನು ಪಡೆದುಕೊಂಡಂತಹ ಒಂದು ಬೌದ್ಧಿಕ ಕ್ಷೇತ್ರವನ್ನು ಭಾರತ ಒಳಗೊಂಡಿತ್ತು. ಅಂತಹ ಬೌದ್ಧಿಕ ಅಂಶಗಳು ವಿದೇಶಿಯರನ್ನು ತನ್ನ ಕಡೆಗೆ ಸೆಳೆಯಿತು. ಮತ್ತು ತಂತ್ರಜ್ಞಾನ ಅಂತೇಳಿ ಕರೀತೀವಿ ಅಂದ್ರೆ ಭಾರತ ದೇಶದ ಜನತೆ ಒಳಗೊಂಡಂತಹ ತಂತ್ರಜ್ಞಾನದ ಮಾಹಿತಿಗಳು ಅಂತೇಳಿ ಕರಿತೀವಿ ಅಥವಾ ಸಾಧನೆಗಳು ಏನ್ ಮಾಡ್ತಾ ಬಂತು
ಭಾರತದ ಹೊರಗಿರುವಂತಹ ವಿದೇಶಿಯರನ್ನು ತನ್ನ ಕಡೆಗೆ ಆಕರ್ಷಿಸಿಕೊಂಡು ಬರಲು ಕಾರಣವಾಯಿತು ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಈ ಅಂಶಗಳ ಹಿನ್ನೆಲೆಯಲ್ಲಿ ಭಾರತಕ್ಕೆ ವಿದೇಶಿಯರು ಬರಲು ಪ್ರಾರಂಭಿಸಿಕೊಂಡು ಬರ್ತಾರೆ. ಅಂಥವರಲ್ಲಿ ಕೆಲವರು ಒಂದೊಂದು ಉದ್ದೇಶವನ್ನು ಇಟ್ಟುಕೊಂಡು ಭಾರತಕ್ಕೆ ಬರ್ತಾರೆ. ಅದರಲ್ಲಿ ಕೆಲವು ವ್ಯಾಪಾರದ ಅಂದ್ರೆ ವ್ಯಾಪಾರಿಗಳಾಗಿ ಅಂದ್ರೆ ವಿದೇಶಿ ವ್ಯಾಪಾರಿಗಳಾಗಿ ಭಾರತಕ್ಕೆ ಬರ್ತಾರೆ. ಇನ್ನು ಕೆಲವರು ಏನಾಗಿ ಬರ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳಾಗಿ ಭಾರತಕ್ಕೆ ಬರ್ತಾರೆ. ಇನ್ನು ಕೆಲವರು ತತ್ವಜ್ಞಾನಿಗಳಾಗಿ ಭಾರತಕ್ಕೆ ಬರ್ತಾರೆ. ಹಾಗೆ ಇನ್ನು ಕೆಲವರು ಯಾತ್ರಿಕರಾಗಿ ಭಾರತಕ್ಕೆ ಬಂದ್ರೆ ಮತ್ತು ಇನ್ನು ಕೆಲವರು ದಾಳಿಕೋರರಾಗಿ ಭಾರತಕ್ಕೆ ಧಾವಿಸಿ ಬಂದ್ರು ಅಂತ ಹೇಳಿ ತಳೆಯುತ್ತೆ. ಧಾವಿಸಿ ಬರೋದಕ್ಕೆ ಅಂದ್ರೆ ಭಾರತ ಅಂದ್ರೆ ಇಂಥವ್ರನ್ನೆಲ್ಲರನ್ನೂ ಸಹ ತನ್ನ ಕಡೆಗೆ ಆಕರ್ಷಿಸಿಕೊಂಡು ಬಂತು ಅಂತ ಹೇಳಿ ತಳೆಯುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಅಂದ್ರೆ ವಿದೇಶಿ ವ್ಯಾಪಾರಿಗಳು, ಯಾತ್ರಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಹಾಗೆ ತತ್ವಜ್ಞಾನಿಗಳಿರ್ಬೋದು ಮತ್ತು ವಿದೇಶಿ ಆಕ್ರಮಣಕಾರರನ್ನು ಭಾರತ ಯಾವಾಗ ತನ್ನ ಫಲವತ್ತಾದಂತಹ ಭೂಮಿ ಹಾಗೂ ಆ ಸಂಪತ್ತು ಇರ್ಬೋದು, ಭೌತಿಕ ಅಂಶಗಳಿರ್ಬೋದು ಮತ್ತು ಅದರ ಜೊತೆಯಲ್ಲಿ ತಂತ್ರಜ್ಞಾನದ ಮೂಲಕವಾಗಿ ಆಕರ್ಷಿಸಿಕೊಂಡು ಬಂತು, ಹೀಗೆ ಬಂದಂತಹ ಅನೇಕರು ಅಂದ್ರೆ ಇವರಲ್ಲಿ ಅನೇಕರು ಏನಾಗ್ತಾರಪ್ಪ ಅಂದ್ರೆ ಭಾರತದ ಬಗ್ಗೆ ಅನೇಕ ಮಾಹಿತಿಗಳು ಅಂತ ಹೇಳಿ ಕರೀತೀವಿ. ಅಂದ್ರೆ ಈ ರೀತಿಯಾಗಿ ಬಂದಂತಹ ಇವರಲ್ಲಿ ಕೆಲವರು ಏನ್ ಮಾಡಿದ್ರು, ಭಾರತದ ಬಗ್ಗೆ ಅನೇಕ ದಾಖಲೆಗಳನ್ನು ಹಾಗೂ ಅಭಿಪ್ರಾಯ ಅಂತ ಹೇಳಿ ಕರೀತೀವಿ, ಅಭಿಪ್ರಾಯಗಳನ್ನು ಮತ್ತು ಅನುಭವಗಳನ್ನು ಏನ್ ಮಾಡಿದ್ರು ಅಂದ್ರೆ ಆ ಅನುಭವಗಳನ್ನು ಇಲ್ಲಿ ಪ್ರಮುಖವಾಗಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಅವರಿಗೆ ತಿಳಿದಂತಹ ಅಂಶಗಳನ್ನು, ಭಾರತದ ಬಗ್ಗೆ ಇರುವಂತಹ ಅಭಿಪ್ರಾಯವನ್ನು, ಅನುಭವವನ್ನು ಏನ್ ಮಾಡಿದ್ರು ಬಿಟ್ಟು ಹೋಗಲು ಸಹಕಾರಿಯಾಗಿದೆ ಈ ಒಂದು ಸಮಯದಲ್ಲಿ ಕೆಲವು ವ್ಯಕ್ತಿಗಳು ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಂತಹ ದಾಖಲೆಗಳು, ಇಂತಹ ಉಲ್ಲೇಖಗಳು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಂದ್ರೆ ತಮ್ಮದೇ ಆದಂತಹ ಗೊಂದಲಗಳು ಅಂದ್ರೆ ಗುಣದೋಷಗಳಿಂದ ಕೂಡಿವೆ ಅಂತ ಹೇಳಬೇಕಾದ್ರೆ ಏನಾಗಿದ್ದಾವೆ ಇವು, ಅಂದ್ರೆ ಲೋಪಮುಕ್ತವಾಗಿಲ್ಲ ಅಂದ್ರೆ ಇವು ಸಹ ಗುಣದೋಷಗಳನ್ನು, ಗುಣಗಳನ್ನು ಒಳಗೊಂಡಿದ್ದಾವೆ, ಲೋಪಗಳನ್ನು ಒಳಗೊಂಡು ರಚಿಸಲ್ಪಟ್ಟಂತಹ ದಾಖಲೆಗಳಾಗಿದ್ದಾವೆ, ಅಭಿಪ್ರಾಯಗಳಾಗಿದ್ದಾವೆ ಮತ್ತು ಅನುಭವಗಳಾಗಿದ್ದಾವೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಮರೆಯುವಂತಿಲ್ಲ ವಿದ್ಯಾರ್ಥಿಗಳೇ. ಯಾಕೆಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಭಾರತದ ಇತಿಹಾಸವನ್ನು ನಾವು ತಿಳಿಯಲು ಹೊರಟಾಗ ನಮಗೆ ಅನೇಕ ತೊಡರುಗಳು ಎದುರಾಗ್ತವೆ. ಏನಪ್ಪಾ ಅಂದ್ರೆ ಇಲ್ಲಿ ಭಾಷಾ ಸಮಸ್ಯೆ ನಮಗೆ ಬಹುಮುಖ್ಯವಾಗಿ ಗೋಚರಿಸುತ್ತೆ, ಸಂಸ್ಕೃತಿಯ ಸಮಸ್ಯೆ ಒಂದ್ ಕಡೆ ಗೋಚರಿಸುತ್ತೆ ಮತ್ತು ಆಳವಾದಂತಹ ರಾಜಕೀಯ ಪ್ರಜ್ಞೆ ನಮಗೆ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ ಭಾರತದ ಇತಿಹಾಸವನ್ನು ತಿಳಿಯಲು ಹೊರಟಾಗ. ಆದರೆ ಅಲ್ಪ ಕಾಲದ ಅವಧಿಯಲ್ಲಿ ಬಂದಂತಹ ಈ ಯಾತ್ರಿಕರು ಇರ್ಬೋದು ಅಥವಾ ವಿದೇಶಿ ವ್ಯಾಪಾರಿಗಳಿರ್ಬೋದು, ಹಾಗೆ ದಾಳಿಕೋರರಿರ್ಬೋದು ಹಾಗೂ ತತ್ವಜ್ಞಾನಿಗಳಿರ್ಬೋದು ಹಾಗೂ ವಿದ್ಯಾರ್ಥಿಗಳು ಬಿಟ್ಟು ಹೋದಂತಹ ಈ ದಾಖಲೆಗಳು, ಅಭಿಪ್ರಾಯಗಳು ಮತ್ತು ಅನುಭವಗಳು ಏನಾಗಿದ್ದಾವೆ, ಅವರಿಗೆ ಈ ರೀತಿಯಾದಂತಹ ಭಾರತೀಯ ವಿಶಾಲವಾದಂತಹ ಸಂಸ್ಕೃತಿಯ ಜ್ಞಾನದ ಕೊರತೆ ಒಂದ್ ಕಡೆ ಇರ್ಬೋದು, ರಾಜಕೀಯ ಜ್ಞಾನದ ಕೊರತೆ ಇರ್ಬೋದು ಹಾಗೂ ಭಾಷೆಯ ಒಂದು ಸಮಸ್ಯೆ ಇರ್ಬೋದು, ಇವುಗಳನ್ನು ನಾವು ಮುಖ್ಯ ಮುಂದಿಟ್ಕೊಂಡು ನೋಡೋದಾದ್ರೆ, ಇವುಗಳನ್ನು ಮುಖ್ಯವಾಗಿ ಇಟ್ಕೊಂಡು ನೋಡೋದಾದ್ರೆ ಇವು ಸಹ ಗುಣದೋಷಗಳಿಂದ ಕೂಡಿವೆ. ಆದರೂ ಸಹ ಇವು ಏನಾಗಿದ್ದಾವೆ, ಭಾರತದ ಇತಿಹಾಸವನ್ನು ತಿಳಿಯುವಂತಹ ಸಂದರ್ಭದಲ್ಲಿ ಪ್ರಾಥಮಿಕ ಆಧಾರಗಳಾಗಿದ್ದಾವೆ. ಅಂದ್ರೆ ಏನು, ಪ್ರಾಥಮಿಕವಾದಂತಹ ಆಧಾರಗಳಾಗುವುದರ ಮೂಲಕವಾಗಿ ಮತ್ತು ಪ್ರಥಮ ಮಾಹಿತಿದಾರರಾಗಿ ಅಂದ್ರೆ ಪ್ರಥಮ ಮಾಹಿತಿದಾರರ ವಿವರಗಳಾಗಿ ಇವುಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದರ ಮೂಲಕವಾಗಿ ಇವುಗಳ ಮೂಲಕವಾಗಿ ಮಹತ್ತರವಾದಂತಹ ಘಟನಾವಳಿಗಳ ನಡುವೆ ಇರುವ ಕಂದಕವನ್ನು ತುಂಬಲು ಇವು ನಮಗೆ ಬಹುಮುಖ್ಯವಾದಂತಹ ಸಾಕ್ಷಿಗಳಾಗಿ ದಾಖಲೆಗಳಾಗಿ ಇಂತಹ ಅಂಶಗಳು ನಮಗೆ ಇತಿಹಾಸವನ್ನು ತಿಳಿಯಲು ಸಹಕಾರಿಯಾಗಿಕೊಂಡು ಬಂದಂತಹ ಬರವಣಿಗೆಗಳು ವಿದೇಶಿ ಸಾಹಿತ್ಯಾಧಾರದಲ್ಲಿ ನಮಗೆ ಬಹುಮುಖ್ಯವಾಗಿ ಇವೆ ಅಂತೇಳಿ ನಮ್ಮ ಹೇಳ್ತಾರೆ. ಹಾಗಾದ್ರೆ ಇಂತಹ ಸಾಹಿತ್ಯಾಧಾರಗಳು ಯಾವ ಯಾವ ರಾಷ್ಟ್ರದಿಂದ ಬಂದಂತಹ ಬುದ್ಧಿಜೀವಿಗಳಿಂದ, ಯಾತ್ರಿಕರಿಂದ ರಚಿಸಲ್ಪಟ್ಟಂತಹ ಕೃತಿಗಳಾಗಿದ್ದಾವೆ ಎಂಬುದನ್ನು ನಾವು ನೋಡಲು ಹೊರಟಾಗ ಮೊದಲು ನಮಗೆ ಮುಖ್ಯವಾಗಿ ಬರುವಂಥದ್ದು ಗ್ರೀಕ್ ಅಂತ ಹೇಳ್ತಾರೆ. ಅಂದ್ರೆ ಗ್ರೀಕ್ ಸಾಹಿತ್ಯ ಕೃತಿಗಳು ನಮಗೆ ಬಹುಮುಖ್ಯವಾಗಿ ಅಂದ್ರೆ
ಭಾರತ ಚರಿತ್ರೆ ಅಥವಾ ಇತಿಹಾಸವನ್ನು ತಿಳಿಯಲು ಮೂಲಾಧಾರಗಳಾಗಿ ಲಭ್ಯವಾಗಿವೆ ಅಂತ ಹೇಳಿ ಮೇತಳೆ ಅದರಲ್ಲಿ ಗ್ರೀಕ್ ನ ಇತಿಹಾಸಕಾರನಾದಂತಹ ಟಾಲೆಮಿ ಅಂತ ಹೇಳಿ ಕರೀತೀವಿ ಈ ಟಾಲೆಮಿ ನಡೆಸಲ್ಪಟ್ಟಂತಹ ಒಂದು ಬಹುಮುಖ್ಯವಾದಂತಹ ಕೃತಿಯಾದಂತಹ ಜಿಯೋಗ್ರಫಿ ಅಂತ ಹೇಳಿ ನಾವು ಕರೀತೀವಿ ಈ ಜಿಯೋಗ್ರಫಿ ಎಂಬ ಕೃತಿಯು ಇಲ್ಲಿ ಬಹುಮುಖ್ಯವಾಗಿ ಭಾರತದ ಇತಿಹಾಸವನ್ನು ತಿಳಿಯಲು ನಮಗೆ ಅನೇಕ ಮಾಹಿತಿಗಳನ್ನು ನೀಡಿಕೊಂಡು ಬಂದಿದೆ ಅಂತ ಹೇಳಿ ನಮಗೆ ತಿಳಿಯುತ್ತೆ ಅದರಲ್ಲಿ ಬಹುಮುಖ್ಯವಾಗಿ ಇದು ಯಾವ ಅಂಶವನ್ನು ಒಳಗೊಂಡಿದೆ ಅಂದ್ರೆ ಪ್ರಾಚೀನ ಭಾರತದ ವಾಣಿಜ್ಯ ಅಂಶಗಳು ಅಂತ ಹೇಳಿ ನಾವು ಕರೀತೀವಿ ಅಂದ್ರೆ ವಾಣಿಜ್ಯದ ಬಗ್ಗೆ ವಿವರಣೆಗಳನ್ನು ಒಳಗೊಂಡಂತಹ ಒಂದು ಬಹುಮುಖ್ಯವಾದಂತಹ ಕೃತಿಯಾಗಿದೆ ಈ ಒಂದು ಗ್ರೀಕ್ ದೇಶದ ಇತಿಹಾಸಕಾರನಾದಂತಹ ಟಾಲೆಮಿ ರಚಿಸಿದಂತಹ ಜಿಯೋಗ್ರಫಿ ಎಂಬ ಒಂದು ಕೃತಿ ಅಂತ ಹೇಳಿ ನಾವು ಕರೀತೀವಿ ಹಾಗೆ ಇದಾದ ನಂತರದಲ್ಲಿ ಗ್ರೀಕ್ ನ ಒಬ್ಬ ರಾಯಭಾರಿ ಭಾರತಕ್ಕೆ ಬರ್ತಾನೆ ಆತನನ್ನೇ ನಾವು ಮೆಗಸ್ಥಾನಿಸ್ ಅಂತ ಹೇಳಿ ನಾವು ಕರೀತೀವಿ ಈ ಮೆಗಸ್ಥಾನಿಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಇಂಡಿಕಾ ಎಂಬ ಒಂದು ಕೃತಿಯನ್ನು ರಚಿಸಿಕೊಂಡು ಬರ್ತಾನೆ ಈ ಒಂದು ಕೃತಿ ಪ್ರಾಚೀನ ಭಾರತದ ಪ್ರಮುಖ ಮಾಹಿತಿಯನ್ನು ಒಳಗೊಂಡಂತಹ ಕೃತಿ ಅಂತ ಹೇಳಿ ಕರಿತೀವಿ ಅದು ಏನಪ್ಪ ಅಂದ್ರೆ ಮೌರ್ಯರ ಕಾಲದ ಅಂತ ಹೇಳಿ ನಾವು ಕರಿತೀವಿ ಉತ್ತರ ಮತ್ತು ದಕ್ಷಿಣ ಭಾರತದ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಕೃತಿಯಾಗಿದೆ ಅಂತ ಹೇಳಿ ನಾವು ಕರಿತೀವಿ ಅಂದ್ರೆ ಮೌರ್ಯರ ಕಾಲದಲ್ಲಿ ಇವನು ಗ್ರೀಕ್ ನ ರಾಯಭಾರಿಯಾಗಿ ಭಾರತಕ್ಕೆ ಬರ್ತಾನೆ ಅಂದ್ರೆ ಸೆಲ್ಯೂಕಸ್ ನ ರಾಯಭಾರಿಯಾಗಿ ಭಾರತಕ್ಕೆ ಬಂದು ಇಲ್ಲಿ ನೆಲೆಸುವುದರ ಮೂಲಕವಾಗಿ ಮೌರ್ಯರ ಕಾಲದಲ್ಲಿ ಉತ್ತರ ಭಾರತ ಹೇಗಿತ್ತು ದಕ್ಷಿಣ ಭಾರತ ಹೇಗಿತ್ತು ಎಂಬುದರ ಬಗ್ಗೆ ಮಾಹಿತಿಯನ್ನು ಈ ಒಂದು ಕೃತಿ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ ಅಷ್ಟೇ ಅಲ್ಲದೆ ಅನಾಮಿಕ ಗ್ರೀಕ್ ಸಾಹಿತ್ಯ ಅಥವಾ ಲೇಖನ ಕೃತಿ ಅಂತೇಳಿ ನಾವು ಕರಿತೀವಿ ಅದನ್ನು ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಅಂತೇಳಿ ನಾವು ಕರಿತೀವಿ ಅಂದ್ರೆ ಏನೋ ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಎಂಬ ಒಂದು ಕೃತಿ ಇಲ್ಲಿ ನಮಗೆ ಬಹುಮುಖ್ಯವಾಗಿ ಲಭ್ಯವಾಗಿದೆ ಆದರೆ ಇದನ್ನು ಬರೆದಂತವರು ಯಾರು ಎಂಬುದು ನಮಗೆ ಇವತ್ತಿನವರೆಗೂ ನಿಖರವಾದಂತಹ ಮಾಹಿತಿ ಪತ್ತೆಯಾಗಿಲ್ಲ ಅಂತ ಹೇಳಿ ನಮಗೆ ತಿಳಿದಿದೆ ಹಾಗಾದ್ರೆ ಈ ಒಂದು ಕೃತಿ ಯಾವ ಅಂಶವನ್ನು ಒಳಗೊಂಡಿದೆಯಪ್ಪ ಅಂದ್ರೆ ಪ್ರಾಚೀನ ಭಾರತದ ಕಡಲ ತೀರದ ನಗರಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ರಾಜರುಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಮತ್ತು ಉತ್ಪಾದನೆಗಳು ಅಂದ್ರೆ ಭಾರತ ರಾಷ್ಟ್ರ ಅಂದು ಯಾವ ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡ್ತಿತ್ತು ಎಂಬುದರ ಬಗ್ಗೆ ಈ ಒಂದು ಕೃತಿ ಮಹತ್ತರವಾದಂತಹ ಮಾಹಿತಿಯನ್ನು ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ ಇಂತಹ ಮೂರು ಕೃತಿಗಳು ಗ್ರೀಕ್ ವ್ಯಕ್ತಿಗಳು ರಚಿಸುವುದರ ಮೂಲಕವಾಗಿ ಭಾರತದ ಚರಿತ್ರೆಯನ್ನು ತಿಳಿಯಲು ಸಹಕಾರಿಯಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ ಹಾಗೆ ಯಾವ ನಂತರದಲ್ಲಿ ಮುಖ್ಯವಾಗಿ ನಾವು ನೋಡ್ತೀವಿ ರೋಮ್ ಅಂತೇಳಿ ನಾವು ಕರಿತೀವಿ ಈ ರೋಮ್ ಅಂದ ತಕ್ಷಣನೇ ನಾವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ರೋಮ್ನ ಪ್ರಖ್ಯಾತ ಇತಿಹಾಸಕಾರ ಆದಂತಹ ಲೇಖಕನಾದಂತಹ ಬರಹಗಾರನಾದಂತಹ ಪ್ಲಿನಿ ಅಂತೇಳಿ ಕರಿತೀವಿ ಈ ಪ್ಲಿನಿ ಎಂಬ ಇತಿಹಾಸಕಾರ ಬರಹಗಾರ ಬುದ್ಧಿಜೀವಿ ಭಾರತಕ್ಕೆ ಭೇಟಿಯನ್ನು ನೀಡುವುದರ ಮೂಲಕವಾಗಿ ಒಂದು ಮಹತ್ತರವಾದಂತಹ ಕೃತಿಯನ್ನು ರಚನೆ ಮಾಡ್ತಾನೆ ನ್ಯಾಚುರಲ್ ಹಿಸ್ಟೋರಿಯಾ ಅಂತೇಳಿ ನಾವು ಕರಿತೀವಿ ಈ ಪ್ಲಿನಿ ರಚಿಸಿದಂತಹ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಒಂದು ಕೃತಿ ನಮಗೆ ಅಂದಿನ ಕಾಲದ ಬಹುಮುಖ್ಯವಾದಂತಹ ಇತಿಹಾಸವನ್ನು ತಿಳಿಯುವಲ್ಲಿ ಅನೇಕ ಮಾಹಿತಿಯನ್ನು ಹೊರಹಾಕಿದೆ ಅಂತಹ ಮಾಹಿತಿ ಏನಪ್ಪ ಅಂದ್ರೆ ಭಾರತ ಮತ್ತು ರೋಮ್ಗಳ ನಡುವಿನ ಸಂಬಂಧ ಹೇಗಿತ್ತು ಎಂಬುದರ ಬಗ್ಗೆ ಮಾಹಿತಿಯನ್ನು ಅದು ಹೊರಹಾಕಿದೆ ಅಷ್ಟೇ ಅಲ್ಲದೆ ಅಂದಿನ ಭಾರತದ ರಾಜಕೀಯ ಸ್ಥಿತಿಗತಿಗಳ ಮೇಲೂ ಸಹ ಇದು ಬೆಳಕನ್ನು ಚೆಲ್ಲುವಂತಹ ಒಂದು ಕೃತಿಯಾಗಿದೆ ಅಂತೇಳಿ ನಾವು ಈ ರೀತಿಯಾದಂತಹ ಅಂದ್ರೆ ಭಾರತದೊಂದಿಗೆ ರೋಮ್ನ ಸಂಬಂಧ ಹೇಗಿತ್ತು ಹಾಗೂ ಇಲ್ಲಿ ಭಾರತದ ಅಂದಿನ ಕಾಲದ ರಾಜಕೀಯ ಸ್ಥಿತಿಗತಿಗಳು ಹೇಗಿದ್ವು ಎಂಬುದನ್ನು ತಿಳಿಯುವಂತಹ ಸಂದರ್ಭದಲ್ಲಿ ಈ ರೋಮ್ನ ಪ್ಲಿನಿಯ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಕೃತಿ ನಮಗೆ ಬಹುಮುಖ್ಯವಾದಂತಹ ಸಾಕ್ಷಿಗಳನ್ನು ದಾಖಲೆಗಳನ್ನು ನೀಡಿಕೊಂಡು ಬಂದಿದೆ ಅಂತೇಳಿ ನಮಗೆ ಇದಾದ ತರುವಾಯದಲ್ಲಿ ಬಹುಮುಖ್ಯವಾಗಿ ಚೀನಾ ಅಂತೇಳಿ ನಾವು ಕರೀತೀವಿ ಈ ಚೀನಾ ದೇಶದ ಯಾತ್ರಿಕರು ಭಾರತಕ್ಕೆ ಆಗಮಿಸ್ತಾರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಚೀನಾ ದೇಶದ ಯಾತ್ರಿಕರಾದಂತಹ ಇಲ್ಲಿ ಬರುವಂತವ್ರು ಯಾರ್ಯಾರಪ್ಪ ಅಂದ್ರೆ ಪಾಯಿ ಹ್ಯಾನ್ ವುಯೆನ್ ಸಾಂಗ್ ಮತ್ತು ಇನ್ಸಿಂಗರು ಅಂತೇಳಿ ನಾವು ಕರಿತೀವಿ ಇನ್ಸಿಂಗರು ಅಂತೇಳಿ ಕರಿತೀವಿ ಇವರು ಮೂವರು ಸಹ ಭಾರತದ ಬೌದ್ಧಿಕ ಕ್ಷೇತ್ರದ ಬೆಳವಣಿಗೆಯಿಂದಾಗಿ ವಿದ್ಯಾರ್ಥಿಗಳಾಗಿ ಯಾತ್ರಿಕರಾಗಿ ಭಾರತಕ್ಕೆ ಆಗಮಿಸಿದಂತವರು ಚೀನಾದ ಈ ಮೂವರು ಇನ್ಸಿಂಗರ್ ಇರ್ಬೋದು ವುಯೆನ್ ಸಾಂಗ್ ಮತ್ತು ಪಾಯಿಯಾನ ಅಂತ ಹೇಳಿ ಕರಿತೀವಿ ಇವರು ಭಾರತಕ್ಕೆ ಬರುವುದರ ಮೂಲಕವಾಗಿ ಭಾರತದ ಇತಿಹಾಸವನ್ನು ತಿಳಿಯುವಲ್ಲಿ ಉಪಯುಕ್ತವಾದಂತಹ ಮಾಹಿತಿಗಳನ್ನು ನಮಗೆ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ನಮಗೆ ತಿಳಿಯುತ್ತೆ ಅದರಲ್ಲಿ ಬಹುಮುಖ್ಯವಾಗಿ ಬರುವಂತವನು ಪಾಯಿಯಾನ ಅಂತ ಹೇಳಿ ಕರಿತೀವಿ
ಹಾಗಾದ್ರೆ ಪಾಯಿಜಾನ ಭಾರತಕ್ಕೆ ಯಾವಾಗ ಬರ್ತಾನಪ್ಪ ಅಂದ್ರೆ ಇವನು 5ನೇ ಶತಮಾನದ ಆರಂಭದಲ್ಲಿ ಭಾರತಕ್ಕೆ ಚೀನಾದ ಯಾತ್ರಿಕನಾಗಿ ಧಾವಿಸಿಕೊಂಡು ಬರ್ತಾನೆ. ಈಗ ಯಾತ್ರಿಕನಾಗಿ ಬಂದಂತಹ ಇವನು ಭಾರತದಲ್ಲಿಯೇ ಕೆಲವು ವರ್ಷಗಳ ಕಾಲ ತಂಗುತ್ತಾನೆ. ತಂಗುವುದರ ಮೂಲಕವಾಗಿ ಭಾರತದ ಅನೇಕ ಮಾಹಿತಿಗಳನ್ನು ತನ್ನ ಕೃತಿಯಾದಂತಹ ಗೋಗೋಕಿ ಎಂಬ ಒಂದು ಕೃತಿಯಲ್ಲಿ ಕ್ರೋಢೀಕರಿಸಿಕೊಂಡು ಬರ್ತಾನೆ. ಹಾಗಾದ್ರೆ ಆ ಒಂದು ಮಾಹಿತಿ ಯಾವ ಅಂಶವನ್ನು ಉಲ್ಲೇಖಿಸಿಕೊಂಡು ಬರ್ತಿದೆಯಪ್ಪ ಅಂದ್ರೆ ಭಾರತದ ಇತಿಹಾಸವನ್ನು ತಿಳಿಯುವಂತಹ ಸಂದರ್ಭದಲ್ಲಿ ಭಾರತದ ಅನೇಕ ನಗರಗಳ ಬಗ್ಗೆ ಮಾಹಿತಿಯನ್ನು ಆ ಕೃತಿ ಒಳಗೊಂಡಿದೆ ಅಂತೇಳಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅಶೋಕನ ಅರಮನೆ ಅಂತೇಳಿ ನಾವು ಕರಿತೀವಿ, ಈ ಅಶೋಕನ ಅರಮನೆಯ ಬಗ್ಗೆಯೂ ಸಹ ವರ್ಣನೆಯನ್ನು ಒಳಗೊಂಡಂತಹ ಒಂದು ಮಾಹಿತಿಯನ್ನು ಇವನು ನೀಡ್ಕೊಂಡು ಹೋಗ್ತಾನೆ. ಮತ್ತು ಗುಪ್ತರ ಆಡಳಿತದ ಬಗ್ಗೆ ಅಂದ್ರೆ ಮೌರ್ಯರ ತರುವಾಯದಲ್ಲಿ ಬಂದಂತಹ ಗುಪ್ತ ರಾಜಮನೆತನದ ಆಡಳಿತ ಭಾರತದಲ್ಲಿ ಹೇಗಿತ್ತು ಎಂಬುದರ ಬಗ್ಗೆ ಸವಿಸ್ತಾರವಾದಂತಹ ವಿವರಣೆಯನ್ನು ನೀಡುವಂತಹ ಒಂದು ಮಾಹಿತಿಯನ್ನು ಪಾಯಿಯನ ನೀಡಿಕೊಂಡು ಬಂದ ಅಂತೇಳಿ ನಮಗೆ ತಲೆಯಲ್ಲಿ. ಹಾಗೆ ಇದಾದ ನಂತರದಲ್ಲಿ ಭಾರತಕ್ಕೆ ಬಂದಂತಹ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಸಾಶ 7ನೇ ಶತಮಾನದಲ್ಲಿ ಭಾರತಕ್ಕೆ ಮತ್ತೊಬ್ಬ ಚೀನಿ ಯಾತ್ರಿಕನ ಭೇಟಿಯಾಗುತ್ತೆ. ಆತನನ್ನೇ ನಾವಿಲ್ಲಿ ಉಯೆನ್ ಸಾಂಗ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಭಾರತಕ್ಕೆ ಬರುವುದರ ಮೂಲಕವಾಗಿ 18 ವರ್ಷಗಳ ಕಾಲ ಭಾರತದಲ್ಲಿ ನೆಲೆಸುವುದರ ಮೂಲಕವಾಗಿ ಭಾರತವನ್ನು ಸಂಚರಿಸುವುದರ ಮೂಲಕವಾಗಿ ಬಹುಮುಖ್ಯವಾಗಿ ಸಿಯುಕಿ ಎಂಬ ಒಂದು ಕೃತಿಯನ್ನು ರಚಿಸಿಕೊಂಡು ಬರ್ತಾನೆ. ಈ ಸಿಯುಕಿ ಎಂಬ ಕೃತಿಯನ್ನು ರಚಿಸುವುದರ ಮೂಲಕವಾಗಿ ಭಾರತದ ಚರಿತ್ರೆಯನ್ನು ತಿಳಿಯುವಲ್ಲಿ ನಮಗೆ ಅನೇಕ ದಾಖಲೆಗಳು ಇಲ್ಲಿ ಲಭ್ಯವಾಗ್ತವೆ. ಹಾಗಾದ್ರೆ ಈ ರೀತಿಯಾಗಿ ಬಂದಂತಹ ಉಯೆನ್ ಸಾಂಗನ ಏನ್ ಮಾಡ್ತಾನಪ್ಪ ಅಂದ್ರೆ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿಯವರ ಆಸ್ಥಾನಕ್ಕೆ ಭೇಟಿಯನ್ನು ನೀಡುತ್ತಾನೆ. ನೀಡುವುದರ ಮೂಲಕವಾಗಿ ಅಂದಿನ ಕಾಲದ ಆಡಳಿತದ ಬಗ್ಗೆ, ಸಮಾಜದ ಬಗ್ಗೆ, ಧರ್ಮದ ಬಗ್ಗೆ ಮತ್ತು ಶಿಕ್ಷಣ ಅಂತೇಳಿ ನಾವು ಕರಿತೀವಿ, ಇವುಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕ್ರೋಢೀಕರಿಸುವುದರ ಮೂಲಕವಾಗಿ ಈ ಒಂದು ಮಾಹಿತಿಗಳನ್ನು ತನ್ನ ಕೃತಿಯಲ್ಲಿ ರಚಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಉತ್ತರ ಪತೇಶ್ವರನಾದಂತಹ ಹರ್ಷವರ್ಧನ ಮತ್ತು ದಕ್ಷಿಣ ಪತೇಶ್ವರನಾದಂತಹ ಇಮ್ಮಡಿ ಪುಲಿಕೇಶಿಯವರ ನಡುವೆ ಒಂದು ಭೀಕರವಾದಂತಹ ಕಾಳಗ ಏರ್ಪಡುತ್ತೆ. ಅದನ್ನೇ ನರ್ಮದಾ ನದಿಯ ಕಾಳಗ ಅಂತೇಳಿ ಕರಿತೀವಿ. ಈ ನರ್ಮದಾ ನದಿಯ ಕಾಳಗ ಹಾಗೂ ಹರ್ಷವರ್ಧನನ ಸೋಲಿನ ಬಗ್ಗೆಯೂ ಸಹ ಯಾವೋ ವಿಯನ್ ಸಾಂಗನ ಕೃತಿ ಆದಂತಹ ಸಿಯುಕಿ ಎಂಬುದು ಮಹತ್ತರವಾದಂತಹ ಮಾಹಿತಿಯನ್ನು ಒಳಗೊಂಡಿದೆ ಅಂತೇಳಿ ನಮಗೆ ತಳೆಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಚೀನಾ ಯಾತ್ರಿಕನಾದಂತಹ ಇನ್ಸಿಂಗ್ ಭಾರತಕ್ಕೆ ಬರ್ತಾನೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ ಸಾಶ 7ನೇ ಶತಮಾನದ ಅಂತ್ಯದಲ್ಲಿ ಅಂತೇಳಿ ಕರಿತೀವಿ. ಅಂತ್ಯದಲ್ಲಿ ಭಾರತಕ್ಕೆ ಬರುವುದರ ಮೂಲಕವಾಗಿ ಇನ್ಸಿಂಗರು ಭಾರತವನ್ನು ಸಂಚರಿಸುವುದರ ಮೂಲಕವಾಗಿ ಭಾರತದಲ್ಲಿ ಬರುವಂತಹ ಪ್ರಮುಖ ನಗರಗಳಾದಂತಹ ಯಾವ್ಯಾವ ಅಂದ್ರೆ ರಾಜಗೃಹ ಅಂತೇಳಿ ಕರಿತೀವಿ, ಕಾಶಿ ಮತ್ತು ನಳಂದದ ಬಗ್ಗೆ ಮಾಹಿತಿಯನ್ನು ನೀಡಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಚೀನಿ ಯಾತ್ರಿಕರು ರಚಿಸಿದಂತಹ ಅಥವಾ ಬಿಟ್ಟು ಹೋದಂತಹ ಈ ಒಂದು ಮಾಹಿತಿಗಳ ಮೇಲೆ ಮಾಹಿತಿಗಳನ್ನು ಆಧಾರವಾಗಿಟ್ಕೊಂಡು ಭಾರತದ ಇತಿಹಾಸವನ್ನು ತಿಳಿಯಲು ನಮಗೆ ಸಹಕಾರಿಯಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಷ್ಟೇ ಅಲ್ಲದೆ ಮಧ್ಯಕಾಲೀನ ಯುಗದಲ್ಲಿ ಭಾರತಕ್ಕೆ ಅನೇಕ ದಾಳಿಕೋರರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ, ಆಕ್ರಮಣಕಾರರು. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಮುಸ್ಲಿಂ ಅರಬ್ಬರು ಅಂತೇಳಿ ನಾವು ಕರಿತೀವಿ. ಅದರಲ್ಲಿ ಮುಸ್ಲಿಂ ಬರಹಗಾರರಾದಂತಹ ಫಿರ್ದೋಶಿ ಅಂತೇಳಿ ಕರಿತೀವಿ. ಈ ಫಿರ್ದೋಶಿ ಶಹನಾಮ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಹಾಗೆ ಬಾಬರ್ ನಾಮ ಅಂತೇಳಿ ನಾವು ಕರಿತೀವಿ. ಇದರ ಜೊತೆಯಲ್ಲಿ ಜಹಾಂಗೀರ್ ನಾಮವನ್ನು ರಚನೆ ಮಾಡ್ಕೊಂಡು ಬರ್ತಾನೆ. ಅಬ್ದುಲ್ ಫಜಲ್ ಎಂಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಅಕ್ಬರ್ ನಾಮ ಇನ್ನೂ ಮುಂತಾದಂತಹ ಕೃತಿಗಳು ಇಲ್ಲಿ ಬರ್ತವೆ. ಇವೂ ಸಹ ನಮಗೆ ಏನ್ ಮಾಡ್ತವೆ ಅಂದಿನ ಕಾಲದ ಒಂದು ಭಾರತದ ಇತಿಹಾಸವನ್ನು ತಿಳಿಯಲು ಸಹಕಾರಿಯಾಗಿಕೊಂಡು ಬಂದಂತಹ ಕೃತಿಗಳು ಅಂತೇಳಿ ನಾವು ಕರಿತೀವಿ. ಇವುಗಳನ್ನು ಮುಸ್ಲಿಂ ಬರಹಗಾರರು ಬರೀತಾರೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರುವಂತವರು ಅರಬ್ ಪ್ರವಾಸಿಗರು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅರಬ್ನಿಂದ ಭಾರತಕ್ಕೆ ಬಂದಂತಹ ಪ್ರವಾಸಿಗರು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಮೊಹಮ್ಮದ್ ಬಿನ್ ತೊಗಲಕನ ಆಳ್ವಿಕೆಯ ಕಾಲದಲ್ಲಿ ಒಬ್ಬ ಅರಬ್ನಿಂದ ಅಂದ್ರೆ ಇತಿಹಾಸಕಾರ ಭಾರತಕ್ಕೆ ಬರ್ತಾನೆ. ಆತನನ್ನೇ ಇಬ್ನ ಬತೂತ ಅಂತೇಳಿ ಕರಿತೀವಿ. ಅಂತಹ ಇಬ್ನ ಬತೂತ ಇಲ್ಲಿ ಬಹುಮುಖ್ಯವಾಗಿ ಬರ್ತಾನೆ. ಅಲ್ಬರೋನಿ ಅಂತೇಳಿ ಕರಿತೀವಿ, ಅಲ್ಬರೋನಿ ಇಲ್ಲಿ ಪ್ರಮುಖವಾಗಿ ಬರ್ತಾನೆ. ಮತ್ತು ಸುಲೈಮಾನ್ ಅಂತೇಳಿ ಕರಿತೀವಿ, ಇವರು
ಬಹುಮುಖ್ಯವಾಗಿ ಅರಬ್ ಪ್ರವಾಸಿಗರಾಗುವುದರ ಮೂಲಕವಾಗಿ ಅಥವಾ ಬರಹಗಾರರಾಗುವುದರ ಮೂಲಕವಾಗಿ ಭಾರತಕ್ಕೆ ಬರುವುದರ ಮೂಲಕವಾಗಿ ಅಂದಿನ ಕಾಲದ ಭಾರತದ ಇತಿಹಾಸದ ಬಗ್ಗೆ ಬೆಳಕನ್ನು ಚೆಲ್ಲುವಂತಹ ಅಂಶಗಳನ್ನು ತಮ್ಮ ಕೃತಿಗಳಲ್ಲಿ ರಚಿಸಿಕೊಂಡು ಬಂದರು ಅಂತೇಳಿ ನಮಗೆ ತಳೆ. ಇದಾದ ತರುವಾಯದಲ್ಲಿ ಭಾರತಕ್ಕೆ ಅನೇಕ ವಿದೇಶಿ ಯಾತ್ರಿಕರು ಧಾವಿಸಿ ಬರ್ತಾರೆ ಭಾರತಕ್ಕೆ. ಅದರಲ್ಲಿ ಇಟಲಿಯ ಪ್ರವಾಸಿಗರು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಟಲಿಯಿಂದ ನಿಕೋಲೋ ಕಾಂಟಿ ಅಂತೇಳಿ ಕರಿತೀವಿ, ಈ ನಿಕೋಲೋ ಕಾಂಟಿ ಭಾರತಕ್ಕೆ ಧಾವಿಸಿ ಬರ್ತಾನೆ. ಹಾಗೆ ಪರ್ಷಿಯಾದ ಇತಿಹಾಸ ಬರಹಗಾರರಾದಂತಹ ಅಬ್ದುಲ್ ರಜಾಕ್ ಅಂತೇಳಿ ಕರಿತೀವಿ, ಈ ಅಬ್ದುಲ್ ರಜಾಕನು ಸಹ ಭಾರತಕ್ಕೆ ಧಾವಿಸಿ ಬರ್ತಾನೆ. ಹಾಗೆ ಪೋರ್ಚುಗಲ್ ಬರಹಗಾರ ಅಂತೇಳಿ ಕರಿತೀವಿ, ಈ ಪೋರ್ಚುಗಲ್ನ ಬರಹಗಾರನಾದಂತಹ ಬಾರ್ಬೋಸ ಅಂತೇಳಿ ಕರಿತೀವಿ, ಡೋಮಿನ್ ಫೇಸ್ ಅಂತೇಳಿ ಕರಿತೀವಿ. ಇವರು ಇರುವರು ಸಹ ಪೋರ್ಚುಗಲ್ನ ಬರಹಗಾರರಾಗಿ ಭಾರತಕ್ಕೆ ಧಾವಿಸಿ ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಿದಾದ ನಂತರದಲ್ಲಿ ರಷ್ಯಾದ ಬರಹಗಾರರಾದಂತಹ ನಿಕಿಟಿನ್ ಅಂತೇಳಿ ಕರಿತೀವಿ, ಈ ನಿಕಿಟಿನ್ ಎಂಬುವರು ಭಾರತಕ್ಕೆ ಧಾವಿಸಿ ಬರ್ತಾರೆ. ಇಷ್ಟೇ ಅಲ್ಲದೆ ಇನ್ನೂ ಮುಂತಾದಂತಹ ಯಾತ್ರಿಕರು ಭಾರತಕ್ಕೆ ಧಾವಿಸಿ ಬರುವುದರ ಮೂಲಕವಾಗಿ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಬಹುಮುಖ್ಯವಾಗಿ ಇಟಲಿಯಿಂದ ಬಂದಂತಹವರು ಇರ್ಬೋದು, ಹಾಗೆ ಪರ್ಷಿಯಾದಿಂದ ಬಂದಂತಹ ಇರ್ಬೋದು, ಪೋರ್ಚುಗಲ್ನಿಂದ ಬಂದಂತಹವ್ರು ಇರ್ಬೋದು, ರಷ್ಯಾದಿಂದ ಬಂದಂತಹ ಈ ಮಹತ್ ವ್ಯಕ್ತಿಗಳು ಮಧ್ಯಕಾಲೀನ ಭಾರತದ ಇತಿಹಾಸದ ಅಂತ್ಯದ ವೇಳೆಯಲ್ಲಿ ಭೀಕರವಾದಂತಹ ಕಾಳಗ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಏರ್ಪಡುತ್ತೆ ದಕ್ಷಿಣ ಭಾರತದಲ್ಲಿ. ಅದೇ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಬಹುಮನಿ ಸಾಮ್ರಾಜ್ಯಕ್ಕೂ ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ಅಂತೇಳಿ ಕರಿತೀವಿ. ಅಂತಹ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ಬಗ್ಗೆ ಅಂದ್ರೆ ಈ ಎರಡೂ ಮನೆತನಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳು ನಮಗೆ ಇವರಿಂದ ಲಭ್ಯವಾಗಿವೆ ಅಂತೇಳಿ ನಮಗೆ ತಳೆಯುತ್ತೆ. ಈ ಒಂದು ಅಂಶಗಳ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸಹ ರಚಿಸಿದಂತಹ ಕೃತಿಗಳು ವಿದೇಶಿ ಬರವಣಿಗೆಗಳಲ್ಲಿ ಪ್ರಕಟವಾಗುವುದರ ಮೂಲಕವಾಗಿ ಬರುವುದರ ಮೂಲಕವಾಗಿ ಭಾರತದ ಚರಿತ್ರೆಯನ್ನು ತಿಳಿಯಲು ನಮಗೆ ಬಹುಮುಖ್ಯ ಮೂಲಾಧಾರಗಳಾಗಿ ಈ ಅಂಶಗಳು ಸಹ ನಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಿಕೊಂಡು ಬಂದಿವೆ ಅಂತೇಳಿ ನಮಗೆ ತಳೆಯುತ್ತೆ. ಈ ರೀತಿಯಾಗಿ ಭಾರತದ ಇತಿಹಾಸದ ಮೂಲಾಧಾರಗಳನ್ನು ನಾವು ಅಧ್ಯಯನ ಮಾಡಲಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಇದಿಷ್ಟು ಇಲ್ಲಿ ಬಹುಮುಖ್ಯವಾಗಿ ನಮ್ಮ ದ್ವಿತೀಯ ಪಿಯುಸಿಯ ಮೊದಲ ಅಧ್ಯಾಯವಾದಂತಹ ಪಿಇಟಿಯಲ್ಲಿ ಬರುವಂತಹ ಅಂಶಗಳು ಅಂತೇಳಿ ನಾವು ಕರೀತೀವಿ. ಉಳಿದಂತಹ ಈ ಪಿಇಟಿಯ ನಂತರದಲ್ಲಿ ಶಿಲಾಯುಗಗಳು ಪ್ರಾರಂಭವಾಗ್ತವೆ ಮತ್ತು ಲೋಹಗಳ ಯುಗ ಪ್ರಾರಂಭವಾಗ್ತವೆ. ಆ ಒಂದು ಯುಗಗಳನ್ನು ಮುಂದಿನ ತರಗತಿಯಲ್ಲಿ ಪ್ರಾರಂಭಿಸೋಣ.